ಹಿಸ್ಟ್ರಿ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ರೋಮನ್ ಸಿವಿಲೈಸೇಷನ್, ರೋಮನ್ ನಾಗರಿಕತೆ ಬಗ್ಗೆ ನಾವು ಏನು ಮಾಡ್ತಾಯಿದ್ವಿ, ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ ರೋಮನ್ ನಾಗರಿಕತೆ ಭೌಗೋಳಿಕ ರಚನೆ ಯಾವ ರೀತಿ ಇದೆ, ರೋಮನ್ ನಾಗರಿಕತೆ ಹೇಗೆ ಹುಟ್ಕೊಳ್ತು, ಯಾವ ನದಿ ಬಯಲಲ್ಲಿ ಆ ನಾಗರಿಕತೆ ಬೆಳವಣಿಗೆ ಆಯಿತು ಅನ್ನೋಂಥ ಅಂಶಗಳನ್ನು ನೋಡಿದ್ವಿ. ಇನ್ನು ಎರಡನೇ ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ ಅಂತಂತಂದರೆ, ಸೊ ರೋಮ್ ನಾಗರಿಕತೆಯಲ್ಲಿ ಸೊ ಅಗಲ್ಲಿ ಬರ್ತಾ ಇರುವಂಥ ಜೂಲಿಯಸ್ ಸೀಜರ್, ರೇಮಸ್ ಜೂಲಿಯಸ್ ಸೀಜರ್ ಅನ್ನುವಂಥ ವ್ಯಕ್ತಿ ಬಗ್ಗೆ ನಾವು ಏನು ಮಾಡಿದ್ವಿ ಅಂದರೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಸೊ ಅಲ್ಲಿ ನಿಮಗೆ ಗೊತ್ತಿರುವ ಹಾಗೆ ರೋಮನ್ ನಾಗರಿಕತೆಯಲ್ಲಿ ನಾವು ಪ್ರಥಮ ದ್ವಿಮೂರ್ತಿ ತ್ರಿಮೂರ್ತಿಗಳು ಮತ್ತು ತೃತೀಯ ದ್ವಿತೀಯ ತ್ರಿಮೂರ್ತಿಗಳು ಅಂತ ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲಿ ಕಾನ್ಸೆಪ್ಟನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಪ್ರಥಮ ತ್ರಿಮೂರ್ತಿಗಳಲ್ಲಿ ಯಾರು ಬರ್ತಾ ಇದ್ದಾರೆ ಹೇಳ್ರಿ ನೋಡೋಣ. ಎಸ್, ಜೂಲಿಯಸ್ ಸೀಜರ್ ಬರ್ತಾ ಇದ್ದಾನೆ. ನಂತರ ಬರ್ತಾ ಇರುವಂಥ ವ್ಯಕ್ತಿ ಯಾರ್ರಿ? ಸೊ ಕ್ರಾಸಸ್ ಬರ್ತಾ ಇದ್ದಾನೆ. ಕ್ರಾಸಸ್ ಏನಾಗಿದ್ದ ಅಂದ್ರೆ ಮಧ್ಯವರ್ತಿಯಾಗಿ ಏನು ಮಾಡ್ತಾ ಇದ್ದ, ಕೆಲಸವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದೀವಿ. ಸೊ ಹೀಗೆ ಜೂಲಿಯಸ್ ಸೀಜರ್, ಕ್ರಾಸಸ್ ಅನ್ನುವಂಥ ವ್ಯಕ್ತಿಗಳ ಒಂದು ಗುಂಪನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಅಲ್ಲಿ ಏನು ಮಾಡ್ತಾ ಇದ್ದೀವಿ ರೀ, ನಾವು ತ್ರಿಮೂರ್ತಿಗಳು ಅನ್ನುವಂಥ ಮಾತನ್ನು ನಾವು ಅಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಇಡೀ ಒಂದು ಇಟಲಿ ಅನ್ನುವಂಥ ಒಂದು ಬೃಹತ್ ಸಾಮ್ರಾಜ್ಯ ಏನಾಗ್ತದೆ ಅಂತಂದರೆ ಜೂಲಿಯಸ್ ಸೀಜರ್, ಪಾಂಪೆ ಮತ್ತು ಕ್ರಾಸಸ್ ಮಧ್ಯೆ ಏನಾಗುತ್ತೆ, ಭಾಗಗಳಾಗ್ತದೆ ಅಂತ ಹೇಳ್ತೀವಿ. ಸೊ ಆ ಭಾಗಗಳಲ್ಲಿ ಏನಿದೆ ಅಂತಂದರೆ ಈ ಒಂದು ಮೂರು ವ್ಯಕ್ತಿಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಪ್ರಥಮ ತ್ರಿಮೂರ್ತಿಗಳು ಅಂತ ಕರೆದ್ವಿ. ಯಾರನ್ನ ರೀ? ಪಾಂಪೆಯನ್ನು, ಕ್ರಾಸಸ್ಸನ್ನು ಮತ್ತು ಜೂಲಿಯಸ್ ಸೀಜರ್ನನ್ನು ನಾವು ಏನು ಮಾಡ್ತಾ ಇದ್ದೀವಿ, ಪ್ರಥಮ ತ್ರಿಮೂರ್ತಿಗಳು ಅಂತ ಕರಿತಾ ಇದ್ದೀವಿ. ಹಾಗಾದರೆ ಇವರು ಯಾವಾಗ ಫ್ಯೂನಿಕ್ ಕದನಗಳಲ್ಲಿ ರೋಮ್ ಜಯವನ್ನು ಪಡ್ಕೊಂಡು ಒಂದು ಬಲಿಷ್ಠವಾದಂಥ ಸಾಮ್ರಾಜ್ಯವಾಗ್ತದ, ಆವಾಗ ಐದು ಸೇನಾಧಿಪತಿಗಳು ಬರ್ತಾ ಇದ್ದಾರೆ. ಸೊ ಮ್ಯಾರಿಯಸ್, ಸುಳ್ಳಾ, ಸೀಜರ್, ಜೂಲಿಯಸ್ ಸೀಜರ್, ಪಾಂಪೆ ಮತ್ತು ಕ್ರಾಸಸ್. ಅದರಲ್ಲಿ ಸುಳ್ಳಾಮ ಏನು ಅಂತಂದರೆ ಮ್ಯಾರಿಯಸ್ ಪ್ರಥಮವಾದಂಥ ಒಬ್ಬ ಸೇನಾಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಏಕಚಕ್ರಾದಿ ಅಧಿಪತಿಯಲ್ಲಿ, ಏಕಚಕ್ರಾದಿ ಅಧಿಪತಿ ಅಡಿಯಲ್ಲಿ ಆತ ಏನು ಮಾಡ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ನಂತರ ಸುಳ್ಳಾ ರಾಜನಂತೆ ವರ್ತಿಸಿ ಕೆಲ ದಿನಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಅದಾದ ನಂತರ ಮೂರು ವ್ಯಕ್ತಿಗಳಲ್ಲಿ ಅಧಿಕಾರ ಏನಾಗ್ತದೆ, ಹಂಚಿ ಹೋಗ್ತದ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಈ ರೀತಿ ಏನಿದೆ ಅಂತಂದರೆ ಸ್ಪೇನ್ ಆಗಿರ್ಬೋದು, ಪಾರ್ತಿಯ ಆಗಿರ್ಬೋದು, ಸೊ ನಂತರ ಇಟಲಿ ಅಂತ ಅಥವಾ ಗಾಲ್ ಪ್ರದೇಶ ಅಂತ ತೆಗೆದುಕೊಳ್ತಾ ಇದೆ. ನಿಮಗೆ ಗೊತ್ತಿರುವ ಹಾಗೆ ಪಾಂಪೆ ಏನು ಮಾಡ್ತಾನೆ, ಸ್ಪೇನ್ ಪ್ರದೇಶವನ್ನು, ಆಮೇಲೆ ಕ್ರಾಸಸ್ ಪಾರ್ತಿಯ ಪ್ರದೇಶವನ್ನು, ನಂತರ ಜೂಲಿಯಸ್ ಸೀಜರ್ ಏನು ಮಾಡ್ತಾ ಇದ್ದಾನೆ, ಇಟಲಿ ಅಥವಾ ಗಾಲ್ ಪ್ರದೇಶಗಳ ಮೇಲೆ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಹಂತ ಹಂತವಾಗಿ ಕ್ರಾಸಸ್ ಏನಾದಂಥ ಆಕಸ್ಮಿಕವಾಗಿ ಮರಣ ಹೊಂದೋದ್ರಿಂದ ಪಾಂಪೆ ಮತ್ತು ಸೀಜರ್ ಮಧ್ಯೆ ಏನಾಗ್ತದೆ, ಕ್ಲಾಸಸ್ ಬೆಳೀತಾ ಇದೆ. ಸೊ ಅವರಿಬ್ಬರ ಮಧ್ಯೆ ಸಂಘರ್ಷ ಆಗ್ತಾ ಇದೆ ಅನ್ನೋಂಥ ಅಂಶಗಳನ್ನು ಗಮನಿಸಿದ್ದೀವಿ. ಹಾಗಾಗಿ ಏನಾಗ್ತದೆ ಅಂತಂದರೆ ಅವರನ್ನು, ಸೊ ಯಾರನ್ನು, ಪಾಂಪೆಯನ್ನು ಜೂಲಿಯಸ್ ಸೀಜರ್ ಏನು ಮಾಡ್ತಾನೆ, ಸಂಪೂರ್ಣವಾಗಿ ಸೋಲಿಸ್ತಾ ಇದ್ದಾನೆ. ಸೋಲಿಸಿ ಆತ ಏನು ಮಾಡ್ತಾನೆ, ಪಾರ್ಸಲಸ್ ಅನ್ನುವಂಥ ಒಂದು ಕದನದಲ್ಲಿ ಈಜಿಪ್ಟ್ವರೆಗೂ ಬೆನ್ನತ್ತಿ ಯಾರನ್ನು ಸೋಲಿಸಿದ, ಪಾಂಪೆಯನ್ನು ಸಂಪೂರ್ಣವಾಗಿ ಸೋಲಿಸಿದ ಅನ್ನುವಂಥ ಮಾಹಿತಿಯನ್ನು ನಾವಲ್ಲಿ ಪಡ್ಕೊಂಡಿದ್ವಿ. ಸೊ ಆದರೆ ಸೆನೆಟ್ನಲ್ಲಿ ಆತ ಏನು ಮಾಡಿದಂದ್ರೆ ಬ್ರೂಟಸ್ ಮತ್ತು ಆತನ ಜೊತೆ ಇರುವಂಥ ಇನ್ನೊಬ್ಬ ವ್ಯಕ್ತಿ ಕ್ಯಾಸಿಯಸ್ ಅನ್ನುವಂಥ ವ್ಯಕ್ತಿ, ಇವರು ಮತ್ತು ಅವರ ಒಂದು ಸಂಘಟನೆ ಕೂಡಿ ಏನು ಮಾಡ್ತದೆ ಅಂತಂದರೆ, ಸೊ ಆತನನ್ನು ಕೊಲೆ ಮಾಡ್ತದೆ. ಹಾಗಾದರೆ ಇವರು ಲೇವ್ ರೆಟರ್ಸ್ ಅನ್ನುವಂಥ ಒಂದು ಏನು, ಲೇವ್ ರೆಟರ್ಸ್ ಅನ್ನುವಂಥ ಒಂದು ಜನಾಂಗಕ್ಕೆ ಸೇರಿದಂಥ ನಾಯಕ ಬ್ರೂಟಸ್, ಆತನ ಸಹಾಯಕ ಕ್ಯಾಸಿಯಸ್ ಮತ್ತು ಇತರೆ ವ್ಯಕ್ತಿಗಳು ಸೇರಿ ಸೆನೆಟ್ನಲ್ಲಿನೇ, ಅಂದರೆ ಒಂದು ಸಭೆ ಅಂತ ಹೇಳಿದ್ದೆ ನಾನು ನಿಮಗೆ, ಆ ಸೆನೆಟ್ನಲ್ಲಿನೇ ಜೂಲಿಯಸ್ ಸೀಜರ್ ಏನಾಗ್ತಾನಂದರೆ ಮರಣವನ್ನು ಹೊಂತಾನ, ಕೊಲೆ ಆಗ್ತಾ ಇದ್ದಾನ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಹೀಗೆ ಲಿಬರೇಟರ್ಸ್ ಅನ್ನುವಂಥ ಒಂದು ಜನಾಂಗದ ನಾಯಕನಾದಂಥ ಬ್ರೂಟಸ್ನಿಂದ ಜೂಲಿಯಸ್ ಸೀಜರ್ ಏನಾದ್ರಿ ಹತ್ಯೆಗೊಳಗಾದ ಈ ಮಾಹಿತಿಯನ್ನು ನಾವಲ್ಲಿ ಪಡ್ಕೊಂಡಿದ್ವಿ. ಇನ್ನು ಜೂಲಿಯಸ್ ಸೀಜರ್ ಹಲವಾರು ಬದಲಾವಣೆಗಳನ್ನು ತಂತಾ ಇದ್ದಾನೆ, ನಾಗರಿಕ ಸುಧಾರಣೆಗಳನ್ನು ಕೈಗೊಳ್ತಾ ಇದ್ದಾನೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಆತ ಮಾಡ್ತಾ ಇರುವಂಥ ಹಲವು ಸುಧಾರಣೆಗಳನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ಏನು ಮಾಡ್ತೀನಿ, ನೆನಪು ಮಾಡಿಕೊಡ್ತೀನಿ. ಸೊ ಆತ ಏನು ಮಾಡ್ದ ಅಂತಂದರೆ ಸೆನೆಟ್ನಲ್ಲಿರುವಂಥ ಪ್ರಮುಖ ಪ್ರಧಾನ ಅಧಿಕಾರಗಳನ್ನು ತನ್ನ ಕೈಯಲ್ಲಿಟ್ಕೊಳ್ತಾ ಇದ್ದಾನೆ, ಸೆನೆಟಿನ ಸಂಖ್ಯಾಬಲವನ್ನು ಹೆಚ್ಚಿಸ್ತಾ ಇದ್ದಾನೆ, ಜೊತೆಗೆ ಸೆನೆಟ್ನ ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದ್ದಾನೆ. ಮೊಟಕುಗೊಳಿಸೋದಂತ ಇಲ್ಲಿ ಕಡಿಮೆ ಮಾಡುವುದು ಅಂತ. ನಂತರ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸ್ತಾ ಇದ್ದಾನೆ, ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಕೂಡ ನೀಡ್ತಾ ಇದ್ದಾನೆ ಅಂತ ತೆಗೆದುಕೊಂಡ್ವಿ. ಸೊ ಅದಾದ ನಂತರ ಆತ ಏನು ಮಾಡ್ದ ಅಂತಂದರೆ ತೆರಿಗೆ ಪ್ರಮಾಣವನ್ನು ಆತ ಏನು ಮಾಡಿದ, ಕಡಿಮೆ ಮಾಡಿದ, ಕೃಷಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ದಾನೆ. ಜೊತೆ ಜೊತೆಗೆ ಜೂಲಿಯಸ್ ಸೀಜರ್ ಅನ್ನುವಂಥ ಒಂದು ಏನು ರೀ ಕ್ಯಾಲೆಂಡರನ್ನು ಕೂಡ ಆತ ಏನು ಮಾಡಿದ ಅಂತಂದರೆ ರೂಪಿಸಿದ ಅಥವಾ ಸಿದ್ಧಪಡಿಸಿದ. ಹೀಗೆ ಹತ್ತು ಹಲವಾರು ಆತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಸೊ ಸುಧಾರಣೆಗಳನ್ನು ಜಾರಿಗೆ ತರ್ತಾ ಇದ್ದಾನೆ.
ಮುಂದೆ ರೋಮನ್ ನಾಗರಿಕತೆಯಲ್ಲಿ ಅಥವಾ ಇಟಲಿಯಲ್ಲಿ ಬರ್ತಾ ಇರುವಂಥ ಕೈಸರ್ ಮತ್ತು ಜಾರ್ ಅನ್ನುವಂಥ ಏನು ಬಿರುದುಗಳು ಬರ್ತಾ ಇದ್ದಾವಲ್ಲ, ಆ ಬಿರುದುಗಳಿಗೆ ಈತನ ಹೆಸರವೇ ಮಾದರಿಯಾಗಿತ್ತು. ಅಷ್ಟು ಉತ್ತಮವಾದಂಥ ಆಡಳಿತವನ್ನು ಜೂಲಿಯಸ್ ಸೀಸರ್ ಮಾಡಿದ್ದ. ಈ ಎಲ್ಲ ಅಂಶಗಳನ್ನು ನಾವು ಜೂಲಿಯಸ್ ಸೀಸರ್ ಬಗ್ಗೆ ನಾವು ಏನು ಮಾಡಿದ್ವಿ, ಈಗಾಗಲೇ ಅರ್ಥೈಸ್ಕೊಂಡಿದ್ದೀವಿ, ಸ್ಪಷ್ಟವಾಗಿ ಸ್ಟಡಿ ಮಾಡಿದ್ವಿ. ಸೊ ಇನ್ ನೆಕ್ಸ್ಟ್ ಬರ್ತಾ ಇರೋದೇನು ಅಂತಂದರೆ ಅಗಸ್ಟಸ್ ಸೀಸರ್. ಸೊ ಅಗಸ್ಟಸ್ ಸೀಸರ್ ರೋಮನ್ ನಾಗರಿಕತೆಯಲ್ಲಿ ಬರ್ತಾ ಇರುವಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಅಗಸ್ಟಸ್ ಸೀಸರ್ನ ಕಾಲದಲ್ಲಿ ಏನಿದೆ ಅಂತಂದರೆ ಪ್ಯಾಕ್ಸ್ ರೋಮನ ಕಾಲ ಅಂತ ಕೂಡ ಕರೀತಾ ಇದ್ದಾರೆ. ಅಂದರೆ ಪ್ಯಾಕ್ಸ್ ರೋಮನ ಕಾಲ ಅಂತಂದರೆ ಶಾಂತಿ ಅಥವಾ ಸಮೃದ್ಧಿಯನ್ನು ಪಡ್ಕೊಂಡಂಥ ಸುವರ್ಣ ಯುಗ ಅಂತ ಕರಿತಾ ಇದ್ದಾರೆ. ರೋಮನ್ ನಾಗರಿಕತೆಯಲ್ಲಿ ಅಗಸ್ಟಸ್ ಸೀಸರ್ನ ಕಾಲವನ್ನು ಸುವರ್ಣ ಯುಗ ಅಂತ ಕರಿತಾ ಇದ್ದಾರೆ. ಕಾರಣ, ಆತನ ಉತ್ತಮ ಆಡಳಿತ. ಒಂದು ಬಡಲ್ ನಾವು ಹೇಳಬೇಕಂದ್ರೆ ಆತನ ಉತ್ತಮ ಆಡಳಿತ ಅಂತ ಹೇಳ್ಬೋದು. ಸೊ ಅಗಸ್ಟಸ್ ಸೀಸರ್ ಒಬ್ಬ ಸರ್ವಭೌಮಾಧಿಕಾರಿಯಾಗಿದ್ದ, ಆತ ಬುದ್ಧಿವಂತನಾಗಿದ್ದ, ಸೊ ಹೀಗೆ ಒಬ್ಬ ಶ್ರೇಷ್ಠ ಆಡಳಿತಗಾರನಾಗಿದ್ದ ಅಂತ ತೆಗೆದುಕೊಳ್ತಾ ಇದ್ದೀವಿ. ಹೀಗೆ ರೋಮನ್ ನಾಗರಿಕತೆಯಲ್ಲಿ ಬರ್ತಾ ಇರುವಂಥ ಎಲ್ಲ ಅರಸರಿಗಿಂತ ಶ್ರೇಷ್ಠ ಅರಸನಾಗಿದ್ದ ಅಂತ ಹೇಳ್ತೀವಿ. ಈತ ಅಂದರೆ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹಲವಾರು ವರ್ಷಗಳ ಕಾಲ ರೋಮ್ನಲ್ಲಿ ಏನಾಗಿತ್ತು ಅಂದರೆ ಅವ್ಯವಸ್ಥೆ ತುಂಬಿತ್ತು, ಅರಾಜಕತೆ ತುಂಬಿತ್ತು. ಸೊ ಶಾಂತಿ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ನಾಶ ಆಗಿತ್ತು ಅಂತ ಹೇಳ್ತೀವಿ. ಜೂಲಿಯಸ್ ಸೀಸರ್ನ ಮರಣದ ನಂತರ ರೋಮ್ನಲ್ಲಿ ಹಲವಾರು ರಾಜಕೀಯ ಗೊಂದಲಗಳು ಏಳ್ತಾ ಇದ್ದಾವೆ, ಸಮಸ್ಯೆಗಳು ಪ್ರಾರಂಭವಾಗ್ತಾ ಇದ್ದಾವೆ, ಅರಾಜಕತೆ ಬೆಳೀತಾ ಇದೆ, ಆಮೇಲೆ ಅವ್ಯವಸ್ಥೆ ಕೂಡ ಅಲ್ಲಿ ಬೆಳೀತಾ ಇದೆ. ಹೀಗೆ ಸಾಕಷ್ಟು ಏನಿದೆ ಅಂದರೆ ಸಮಸ್ಯೆಗಳನ್ನು ರೋಮ್ ಏನು ಮಾಡಿದ ಎದುರಿಸದ. ಅದೇ ಅವಧಿಯಲ್ಲಿ ಏನಾಗ್ತದೆ ಅಂದರೆ ಅಗಸ್ಟ ಸೀಸರ್ ಯಾವಾಗ ಆಳ್ವಿಕೆಗೆ ಬರ್ತಾ ಇದ್ದಾನೆ ಆವಾಗ ಉತ್ತಮ ಆಡಳಿತವನ್ನು ಮತ್ತೆ ರೋಮ್ ಕಾಣ್ಕೊಳ್ತದೆ. ಆವಾಗ ಆ ಅವಧಿಯನ್ನು ಇತಿಹಾಸದಲ್ಲಿ ಏನಂತ ಕರೀತಾ ಇದ್ದಾರೆ ಅಂತಂದರೆ ಸುವರ್ಣಯುಗ, ರೋಮ್ ನಾಗರಿಕತೆಯ ಸುವರ್ಣಯುಗ ಅಂತ ಆತನನ್ನು ಕರೀತಾ ಇದ್ದಾರೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಅಗಸ್ಟ ಸೀಸರ್ ಆಳ್ವಿಕೆಗೆ ಬಂದ ನಂತರ 3 ದಶಕಗಳ ಕಾಲ ರೋಮ್ನಲ್ಲಿ ಶಾಂತಿ ಸ್ಥಾಪನೆ ಆಗ್ತದೆ, ಸುವ್ಯವಸ್ಥೆ ಸ್ಥಾಪನೆ ಆಗ್ತದೆ. ಅಷ್ಟು ಉತ್ತಮ ಆಡಳಿತ ಯಾರ್ದಿತ್ತು ಅಂತಂದರೆ ಯಾರ್ರಿ, ಅಗಸ್ಟಸ್ ಸೀಸರ್, ಜೂಲಿಯಸ್ ಸೀಸರ್, ಅಗಸ್ಟಸ್ ಸೀಸರ್. ಜೂಲಿಯಸ್ ಸೀಸರ್ ಬಗ್ಗೆ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ 5 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಜೂಲಿಯಸ್ ಸೀಸರ್ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಥವಾ ಸುಧಾರಣೆಗಳನ್ನು ತಿಳಿಸಿ ಅಂತಂದು. ಅಗಸ್ಟಸ್ ಸೀಸರ್ನ ಕಾಲವನ್ನು ಸುವರ್ಣಯುಗ ಅಂತ ಕರೀತಾರೆ ಏಕೆ ಅಂತ 10 ಮಾರ್ಕ್ಸ್ ಕ್ವಶನ್ ನಿಮಗೆ ಅಲ್ಲಿ ಅರೈಸ್ ಆಗ್ಬೋದು. ಓಕೆ, ಅದಕ್ಕಾಗಿ ಸ್ವಲ್ಪ ಗಮನ ಇಟ್ಕೊಂಡು ಕೇಳ್ರಿ. ಜೂಲಿಯಸ್ ಸೀಸರ್ನ ಹತ್ಯೆ ಎಲ್ಲಿ ಆಗುತ್ತೆ? ಸೆನೆಟ್ನಲ್ಲಿ ಆಗ್ತದೆ. ಹೌದಾ? ಬಹಿರಂಗವಾಗಿ ಒಂದು ಸಭೆಯಲ್ಲಿ ಆಗ್ತದೆ. ಈ ಜೂಲಿಯಸ್ ಸೀಸರ್ನ ಒಂದು ಕೊಲೆ ಅಥವಾ ಒಂದು ಹತ್ಯೆ ಏನಾಗುತ್ತೆ ಅಂದರೆ ರೋಮ್ ಅನ್ನುವಂಥ ನಾಗರಿಕತೆಯಲ್ಲಿ ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡ್ತದೆ. ಸೊ ಒಂದು ಉತ್ತಮ ಆಡಳಿತವನ್ನು ನಡೆಸ್ತಾ ಇರುವಂಥ ಅಧಿಕಾರಿನೇ ಆಕಸ್ಮಿಕವಾಗಿ ಅದು ಶಾಸನ ಸಭೆಗಳಲ್ಲಿ ಮರಣವನ್ನು ಹೊಂದಿದರೆ ಸಾಮಾನ್ಯವಾಗಿ ಸಮಸ್ಯೆಗಳು ಮತ್ತು ಗೊಂದಲಗಳು ಉದ್ಭವ ಆಗ್ತಾ ಇದ್ದಾವೆ ಅಂತ ತೆಗೆದುಕೊಳ್ತೀವಿ. ಅದೇ ಸಂದರ್ಭದಲ್ಲಿ ಏನದ ಅಂತಂದರೆ ಮತ್ತೆ ಇಟಲಿಯ ಅಧಿಕಾರ ಅಥವಾ ರೋಮ್ನ ಅಧಿಕಾರ ಏನಾಗ್ತದೆ ಅಂತಂದರೆ 3 ವ್ಯಕ್ತಿಗಳ ಕೈಯಲ್ಲಿ ಬರ್ತದೆ. ಅದೇ ಯಾರು ಅಂತಂದರೆ, ಒಬ್ಬ ಮಾರ್ಕ್ ಆಂಟೋನಿ, ಲೆಪಿಡಸ್, ನಂತರ ಬರ್ತಾ ಇರೋನ್ಯಾರು ಆಕ್ಟಿವಿಯನ್. ಸೊ ಹೀಗೇನಿದೆ ಅಂತಂದರೆ ಮತ್ತೆ ಅಧಿಕಾರ, ರೋಮ್ನ ಅಧಿಕಾರ ಮತ್ತೆ ಏನಾಗುತ್ತೆ 3 ವ್ಯಕ್ತಿಗಳ ಕೈಯಲ್ಲಿ ಏನಾಗ್ತದೆ ಅಂತಂದರೆ ಹಂಚಿ ಹೋಗ್ತದೆ ಅಂತ ನಾವಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಸೊ ಹೀಗೆ ಆ 3 ವ್ಯಕ್ತಿಗಳಲ್ಲಿ ಯಾರು ಅಂದರೆ ಮಾರ್ಕ್ ಆಂಟೋನಿ ಒಬ್ಬನು, ಲೇಪಿಡಸ್ ಒಬ್ಬನು, ಇನ್ನೊಬ್ಬನು ಯಾರಿದ್ದಾನೆ ಅಂತಂದರೆ ಯಾರ್ರೀ, ಆಕ್ಟಿವಿಯನ್. ಇಲ್ಲಿ ಮಾರ್ಕ್ ಆಂಟೋನಿ, ಯಾರು ಅಂತಂದರೆ ಜೂಲಿಯಸ್ ಸೀಸರ್ನ ಸ್ನೇಹಿತನಾಗಿದ್ದಾನೆ ಮತ್ತು ಸಹೋದ್ಯೋಗಿನಾಗಿದ್ದಾನೆ. ಈತ ಯಾರಾಗಿದ್ದಾರೆ? ಜೂಲಿಯಸ್ ಸೀಸರ್ನ ಸ್ನೇಹಿತ ಮತ್ತು ಸಹೋದ್ಯೋಗಿ. ಸಹೋದ್ಯೋಗಿ ಈತನಾಗಿರ್ತಾ ಇದ್ದಾನೆ. ಈತ ಜೂಲಿಯಸ್ ಸೀಸರ್ನ ಸಹಾಯಕನಾಗಿರ್ತಾ ಇದ್ದಾನೆ. ಈತ ಜೂಲಿಯಸ್ ಸೀಸರ್ನ ಸೋದರಳಿಯ. ಈ 3 ಜನ ಒಂದಲ್ಲ ಒಂದು ರೀತಿಯಿಂದ ಜೂಲಿಯಸ್ ಸೀಸರ್ನಿಗೆ ಸಂಬಂಧಿಕರಾಗಬೇಕು, ಸಂಬಂಧಿಸಿದಂಥ ವ್ಯಕ್ತಿಗಳಿದ್ದಾರೆ. ಮಾರ್ಕ್ ಆಂಟೋನಿ ಜೂಲಿಯಸ್ ಸೀಸರ್ನ ಸ್ನೇಹಿತನಿದ್ದಾನೆ, ಜೊತೆಗೆ ಸಹೋದ್ಯೋಗಿ ಇದ್ದಾನೆ. ನಂತರ ಲೇಪಿಡಿಯಸ್ ಅನ್ನೋನು ಜೂಲಿಯಸ್ ಸೀಸರ್ನ ಸಹಾಯಕನಾಗಿದ್ದಾನೆ. ನಂತರ ಆಕ್ಟಿವಿಯನ್ ಅನ್ನೋನು ಜೂಲಿಯಸ್ ಸೀಸರ್ನ ಸೋದರಳೆಯನಾಗಿದ್ದಾನೆ.
ಸೊ ಈ ರೀತಿ ಏನಾಗ್ತದೆ ಅಂತಂದರೆ ಒಂದು ರೀತಿಯಲ್ಲಿ ಏನಾಗ್ತದೆ ಮತ್ತೆ ಅಧಿಕಾರ ಮೂರು ವ್ಯಕ್ತಿಗಳ ಕೈಯಲ್ಲಿ ಏನಾಗ್ತದೆ ಹಂಚಿ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಈ ಮೂರು ವ್ಯಕ್ತಿಗಳನ್ನ ಏನಂತ ಅನ್ಬೋದು ಗೆಸ್ ಮಾಡ್ರಿ ನೋಡೋಣ. ಎಸ್ ಏನ್ರಿ, ದ್ವಿತೀಯ ತ್ರಿಮೂರ್ತಿಗಳು. ಅಂದರೆ ನಿಮಗೆ ಟೂ ಮಾರ್ಕ್ಸ್ಗೆ ಎರಡು ರೀತಿ ಕ್ವಶನ್ ಅರೈಸ್ ಆಗ್ತದೆ. ಪ್ರಥಮ ತ್ರಿಮೂರ್ತಿಗಳು ಯಾರು ಅಂತ ತಿಳಿಸಿ ಅಂತ ಕೇಳಿದರೆ ಅಲ್ಲಿ ನೀವೇನು ಬರಿಬೇಕು ರೀ, ಪಾಂಪೆ, ಕ್ರಾಸಸ್, ಸೀಸರ್, ಜೂಲಿಯಸ್ ಸೀಸರ್ ಇವರು ಪ್ರಥಮ ತ್ರಿಮೂರ್ತಿಗಳಾದರೆ ದ್ವಿತೀಯ ತ್ರಿಮೂರ್ತಿಗಳು ಯಾರ್ರಿ, ಮಾರ್ಕ್ ಆಂಟೋನಿ, ಲೇಪಿಡಸ್ ಮತ್ತು ಆಕ್ಟಿವಿಯನ್ ಅನ್ನುವಂಥ ವ್ಯಕ್ತಿಗಳೇನಿದ್ದಾರೆ ಅಂತಂದರೆ ದ್ವಿತೀಯ ತ್ರಿಮೂರ್ತಿಗಳಿದ್ದಾರೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಇವರು ಏನು ಮಾಡ್ತಾ ಇದ್ದಾರ ಅಂತಂದರೆ ಅಧಿಕಾರವನ್ನು ಅಂದರೆ ಇಟಲಿಯನ್ನು ಮೂರು ಭಾಗಗಳನ್ನಾಗಿ ಹಂಚಿಕೊಂಡ ನಂತರ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ಇವರು ಮಾಡಿದ್ದ ಕೆಲಸ ಏನು ಅಂದರೆ ಜೂಲಿಯಸ್ ಸೀಸರ್ನ ಕೊಲೆ ಮಾಡಿದಂಥ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸೋದು. ಸೊ ಕಾರಣ ನೋಡ್ಕೊಳ್ರಿ, ಇಲ್ಲಿ ಮಾರ್ಕ್ ಆಂಟೋನಿ ಕೂಡ ಸ್ನೇಹಿತ ಸಹೋದ್ಯೋಗಿ ಯಾರ್ದು, ಜೂಲಿಯಸ್ ಸೀಸರ್ದು. ಲೇಪಿಡಸ್ ಕೂಡ ಒಬ್ಬ ಸಹಾಯಕನಾಗಿದ್ದಾನೆ. ನಂತರ ಆಕ್ಟಿವೇನ್ ಒಬ್ಬ ಸೋದರಳೆಯನಾಗಿದ್ದಾನೆ. ಈ ರೀತಿ ಇರಬೇಕಾದಾಗ ಸೊ ಸಡನ್ನಾಗಿ ಒಂದು ಸೆನೆಟ್ನ ಸಭೆಯಲ್ಲಿ ಜೂಲಿಯಸ್ ಸೀಸರ್ ಹತ್ಯೆಯಾಗಿದ್ದಾನೆ ಅಂತಂದರೆ ಸೊ ಅವಾಗ ಏನಾಗ್ತದೆ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಮೂರು ಜನ ವ್ಯಕ್ತಿಗಳು ಏನು ಮಾಡ್ತಾರೆ ಸಿದ್ಧರಾಗ್ತಾ ಇದ್ದಾರೆ. ಅವಾಗ ಕೊಲೆ ಮಾಡಿದಂಥ ವ್ಯಕ್ತಿ ಯಾರ್ರಿ, ಲೇಬ್ರೇಟರ್ಸ್ ಅನ್ನುವಂಥ ಒಂದು ಗುಂಪಿನ ನಾಯಕ ಬ್ರೂಟಸ್ ಮತ್ತು ಆತನ ಸಹಾಯಕನಾದಂಥ ಕ್ಯಾಸಿಯಸ್ ಅನ್ನುವಂಥ ವ್ಯಕ್ತಿಗಳು. ಯಾರ್ಯಾರು ಬರ್ತಾ ಇದ್ದಾರ್ರಿ, ಬ್ರೂಟಸ್ ಮತ್ತು ಕ್ಯಾಸಿಯಸ್. ಈ ಬ್ರೂಟಸ್ ಮತ್ತು ಕ್ಯಾಸಿಯಸ್ ಏನು ಲೇಬ್ರೇಟರ್ಸ್ನ ನಾಯಕ ಬ್ರೂಟಸ್ ಮತ್ತು ಕ್ಯಾಸಿಯಸ್ ಮತ್ತು ಅವನ ಜನಾಂಗದವರು ಏನಾಗಿದ್ರು ಅಂತಂದರೆ ಜೂಲಿಯಸ್ ಸೀಸರ್ನ ಸೆನೆಟ್ನಲ್ಲಿ ಕೊಲೆ ಮಾಡಿದರು. ಇದನ್ನು ಸಂಶೋಧನೆ ಮಾಡಿದಂಥ ಈ ಮೂರು ವ್ಯಕ್ತಿಗಳು ದ್ವಿತೀಯ ತ್ರಿಮೂರ್ತಿಗಳು ಏನು ಮಾಡ್ತಾರೆ ಅಂತಂದರೆ ಇವ್ರನ್ನ ಬಂಧಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆವಾಗ ಬ್ರೂಟಸ್ ಕ್ಯಾಸಿಯಸ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಒಂದು ಬೃಹತ್ ಸೈನ್ಯವನ್ನು ಏನು ಮಾಡ್ತಾ ಇದ್ದಾನೆ, ರಚನೆ ಮಾಡ್ತಾ ಇದ್ದಾನೆ. ಸೊ ಬೃಹತ್ ಸೈನ್ಯವನ್ನು ರಚನೆ ಮಾಡ್ತಾ ಇದ್ದಾನೆ. ಸೈನ್ಯವನ್ನು ರಚನೆ ಮಾಡಿಕೊಂಡು ಈ ಮೂರು ದ್ವಿತೀಯ ತ್ರಿಮೂರ್ತಿಗಳನ್ನ ಎದುರಿಸ್ಬೇಕು ಅನ್ನುವಂಥ ಒಂದು ಯೋಜನೆ ಯಾರ್ದಾಗಿರ್ತದೆ ರೀ, ಬ್ರೂಟಸ್ದಾಗಿರ್ತದೆ. ಅವಾಗ ಈ ಮೂರು ತ್ರಿಮೂರ್ತಿಗಳು ಮತ್ತು ಇವರ ಮಧ್ಯೆ ಏನಾಗುತ್ತೆ ಅಂತಂದರೆ ಫಿಲಿಪಿ ಅಂತ ಒಂದು ಏನಾಗುತ್ತೆ ಅಂತಂದರೆ ಕದನ ನಡೀತದೆ. ಫಿಲಿಪಿ ಅನ್ನುವಂಥ ಒಂದು ಏನಾಗ್ತದೆ ಕದನ ನಡೀತದೆ ಅಂತ ತೆಗೆದುಕೊಳ್ತೀವಿ. ಸೊ ಈ ಫಿಲಿಪಿ ಅನ್ನುವಂಥ ಒಂದು ಕದನದಲ್ಲಿ ಏನಿದೆ ಅಂತಂದರೆ ಬ್ರೂಟಸ್ ಮತ್ತು ಕ್ಯಾಸಿಯಸ್ ಮತ್ತು ದ್ವಿತೀಯ ತ್ರಿಮೂರ್ತಿಗಳ ಮಧ್ಯೆ ಈ ಫಿಲಿಪಿ ಅನ್ನುವಂಥ ಒಂದು ಕದನ ನಡೀತದೆ. ಆ ಕದನದಲ್ಲಿ ಬ್ರೂಟಸ್ ಮತ್ತು ಕ್ಯಾಸಿಯಸ್ ಏನು ಮಾಡಬೇಕಾಗತ್ತೆ, ಸೋಲನ್ನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ಆ ಸಂದರ್ಭದಲ್ಲಿ ದ್ವಿತೀಯ ತ್ರಿಮೂರ್ತಿಗಳು ಬ್ರೂಟಸ್ ಮತ್ತು ಕ್ಯಾಸಿಯಸ್ನ ಏನು ಮಾಡ್ತಾರೆ, ಕೊಲೆ ಮಾಡ್ತಾ ಇದ್ದಾರೆ. ಹೀಗೆ ಸೆನೆಟ್ನಲ್ಲಿ ಜೂಲಿಯಸ್ ಸೀಸರ್ನ ಕೊಂದು ಮರಣಕ್ಕೆ ಅಥವಾ ಕೊಲೆಗೆ ಕಾರಣರಾದಂಥ ಬ್ರೂಟಸ್ ಕ್ಯಾಸಿಯಸ್ ಫಿಲಿಪಿ ಕದನದಲ್ಲಿ ದ್ವಿತೀಯ ತ್ರಿಮೂರ್ತಿಗಳಿಂದ ಹತ್ಯೆಗೊಳಗಾದರು ಅಥವಾ ಕೊಲೆಯಾದರು ಅಂತ ಹೇಳ್ತೀವಿ. ಸೊ ಇದಾದ ನಂತರ ಏನಾಗ್ತದೆ ಅಂತಂದರೆ ನೋಡಿರಿ, ಒಂದು ಸೆನೆಟ್ನಲ್ಲಿ ಒಬ್ಬ ಒಂದು ಜನಾಂಗದ ಬುಡಕಟ್ಟು ಜನಾಂಗದ ನಾಯಕ ಬಂದು ಸುಲಭವಾಗಿ ಕೊಲೆ ಮಾಡ್ತಾನಂದರೆ ಅಲ್ಲಿ ಸೆನೆಟ್ನಲ್ಲಿರುವಂಥ ಅಧಿಕಾರಿಗಳು ಕೂಡ ಜೂಲಿಯಸ್ ಸೀಸರ್ನ ವಿರುದ್ಧ ಸಂಚು ಹೂಡಿದ್ರು ಅಂತ ಅರ್ಥ ಆಗುತ್ತೆ. ಬ್ರೂಟಸ್ ಕ್ಯಾಸಿಯಸ್ನಿಗೆ ಸಹಾಯ ಮಾಡಿದ್ರು ಅಂತ ಅರ್ಥ ಆಗ್ತದೆ, ಹೌದಲ್ರಿ? ಸೊ ಹಾಗಾದರೆ ಇದನ್ನು ಹಾಕ್ಕೊಂಡಂಥ ದ್ವಿತೀಯ ತ್ರಿಮೂರ್ತಿಗಳು ಜೂಲಿಯಸ್ ಸೀಸರ್ನ ಕೊಲೆಗೆ ಕಾರಣದಂಥ ಬ್ರೂಟಸ್ಗೆ ಯಾರ್ಯಾರು ಸಹಾಯ ಮಾಡಿದ್ರಲ್ಲ ಆ ಎಲ್ಲ ಸೆನೆಟ್ನ ಅಧಿಕಾರಿಗಳನ್ನು ಅಧಿಕಾರದಿಂದ ತೆಗೆದುಹಾಕ್ತಾ ಇದ್ದಾರೆ. ಅವರ ಆಸ್ತಿಯನ್ನು ಮುಟ್ಟುಗೋಲು ಮಾಡ್ತಾ ಇದ್ದಾರೆ. ಮುಟ್ಟುಗೋಲು ಅಂದರೆ ಏನು ರೀ, ಜಪ್ತಿ ಮಾಡೋದು ಅಂತ. ಜಪ್ತಿ ಮಾಡ್ತಾ ಇದ್ದಾರೆ, ಅವರಿಂದ ಅಧಿಕಾರವನ್ನು ತೆಗೆದುಕೊಡ್ತಾ ಇದ್ದಾರೆ, ಜೊತೆಗೆ ಅವರಿಗೆ ಮರಣದಂಡನೆಯನ್ನು ಕೂಡ ವಿಧಿಸ್ತಾ ಇದ್ದಾರೆ. ಸೊ ಈ ರೀತಿ ಅಧಿಕಾರಕ್ಕೆ ಬಂದ ನಂತರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಥಮವಾಗಿ ಎಲ್ಲರೂ ಮೂರು ಜನ ಒಗ್ಗೂಡಿ ಜೂಲಿಯಸ್ ಸೀಸರ್ನ ಕೊಲೆಗೆ ಕಾರಣಕರ್ತರಾದಂಥ ಸೆನೆಟ್ನ ಅಧಿಕಾರಿಗಳು ಮತ್ತು ಲೇಬ್ರೇಟರ್ಸ್ನ ನಾಯಕನಾದಂಥ ಬ್ರೂಟಸ್ ಮತ್ತು ಆತನ ಸಹಾಯಕನಾದಂಥ ಕ್ಯಾಸಿಯಸ್ನಿಗೆ ತಕ್ಕ ಶಿಕ್ಷೆಯನ್ನು ಅವರು ಕೊಡಿಸಿದರು. ಇದು ಅವರ ಮೊದಲನೇ ಹಂತ ಅಂತ ಹೇಳ್ತೀವಿ. ಇನ್ನು ಎರಡನೇ ಹಂತ ಏನಿದೆ ಅಂತಂದರೆ ಎರಡನೇ ಹಂತದಲ್ಲಿ ಬರ್ತಾ ಇರೋದೇನ್ರಿ, ಸೊ ಇಲ್ಲಿ ಇವರು ಒಂದು ಇಟಲಿ ಅನ್ನೋದು ಮೂರು ಭಾಗಗಳಾಗ್ತದೆ, ಅದು ಯಾವ ರೀತಿ ಭಾಗಗಳಾಗ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈತ ಪೂರ್ವ ಪ್ರಾಂತ್ಯಗಳನ್ನು ಆಫ್ರಿಕಾ, ನಂತರ ಇಟಲಿ ಮತ್ತು ಗಾಲ್. ಸೊ ಈ ಪ್ರದೇಶಗಳಲ್ಲಿ ಏನಾಗ್ತದೆ ಅಂದರೆ ಭಾಗವಾಗ್ತದೆ. ಮಾರ್ಕ್ ಆಂಟೋನಿ, ಲೇಪಿಡಸ್, ಆಕ್ಟಿವಿಯನ್ ಅನ್ನುವಂಥ ದ್ವಿತೀಯ ತ್ರಿಮೂರ್ತಿಗಳಲ್ಲಿ
ಪೂರ್ತಿ ಇಟಲಿಯ ಸಾಮ್ರಾಜ್ಯ ಅಥವಾ ರೋಮ್ ಸಾಮ್ರಾಜ್ಯ ಏನಾಗುತ್ತೆ ಮೂರು ಭಾಗಗಳಾಗಿ ವರ್ಗೀಕರಣವಾಗ್ತದೆ. ರೋಮದ ಅಥವಾ ಇಟಲಿಯ ಪೂರ್ವ ಪ್ರಾಂತ್ಯಗಳನ್ನೆಲ್ಲ ಯಾರು ನೋಡ್ಕೊಳ್ತಾ ಇದ್ದಾರೆ? ಮಾರ್ಕ್ ಆಂಟೋನಿ ನೋಡ್ಕೊಳ್ತಾ ಇದ್ದಾನೆ. ನಂತರ ಲೇಪಿಡಸ್ ಆಫ್ರಿಕಾ ಪ್ರದೇಶವನ್ನು ನೋಡ್ಕೊಳ್ತಾ ಇದ್ದಾನೆ. ನಂತರ ಆಕ್ಟಿವಿಯನ್ ಇಟಲಿಯಲ್ಲಿ ಉಳ್ಕೊಂಡು ಇಟಲಿಯಲ್ಲೇನೆ ಉಳ್ಕೊಂಡು ಗಾಲ್ ಪ್ರದೇಶದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಾನೆ. ಸೊ ಈ ರೀತಿ ಏನಾಗ್ತದೆ ಅಂತಂದರೆ ಅವರ ಒಂದು ಮಧ್ಯದಲ್ಲಿ ಅಂದರೆ ದ್ವಿತೀಯ ತ್ರಿಮೂರ್ತಿಗಳ ಮಧ್ಯದಲ್ಲಿ ಒಂದು ಇಡೀ ಬೃಹತ್ ಸಾಮ್ರಾಜ್ಯ ಮೂರು ಭಾಗಗಳಾಗಿ ಏನಾಗ್ತದೆ ಅಂತ್ಯವಾಗ್ತದೆ, ಹಂಚಿಕೆ ಆಗ್ತದೆ ಅಂತ ಹೇಳ್ತೀವಿ. ಇದೇ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಮಾರ್ಕ್ ಆಂಟೋನಿ ಮತ್ತು ಆಕ್ಟಿವಿಯನ್ನ ಸ್ನೇಹ ಸಂಬಂಧ ಕ್ಷೀಣಿಸ್ತಾ ಬರ್ತದೆ, ನಾಶವಾಗ್ತಾ ಬರ್ತದೆ, ಅವ್ರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬೆಳಲಿಕ್ಕೆ ಪ್ರಾರಂಭವಾಗ್ತಾ ಇದ್ದಾವೆ. ಈ ಮಧ್ಯದಲ್ಲಿ ಲೇಪಿಡಸ್ ಅನ್ನುವಂಥ ವ್ಯಕ್ತಿ ಏನಾಗ್ಬೋದ್ರಿ, ಗೆಸ್ ಮಾಡ್ರಿ. ಓಕೆ, ಸೊ ಪ್ರಥಮ ತ್ರಿಮೂರ್ತಿಗಳಲ್ಲಿ ಏನು ಮಾಡಿದ್ದ ಮಧ್ಯವರ್ತಿಯಾಗಿದ್ದವನು ಯಾರು, ಕ್ರಾಸಸ್. ಆತ ಏನಾಗಿದ್ದ, ಆಕಸ್ಮಿಕ ಮರಣ ಹೊಂದಿದ. ಹಾಗಾದ್ರೆ ಈತನ ಏನಾಗಿದ್ದಾನೆ, ಓಕೆ, ಮರಣವನ್ನು ಹೊಂದಿಲ್ರಿ. ಬದಲಾಗಿ ಏನಾಗ್ತಾನೆ, ಈತನನ್ನು ಒತ್ತಾಯವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರದಿಂದ ಕೆಳಗಿಳಿಸ್ತಾ ಇದ್ದಾರೆ. ಕಾರಣ ಸಿಸಿಲಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಏನಿದೆ ಅಂದರೆ ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಲಿಪಿಡಸ್ ಆಕ್ಟಿವಿಯನ್ಗೆ ಏನು ಮೋಸ ಮಾಡಿದ ಅನ್ನುವಂಥ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಹೀಗೆ ಸಿಸಿಲಿಯಲ್ಲಿ ಲಿಪಿಡಸ್ ಆಕ್ಟಿವಿಯನ್ಗೆ ಮೋಸ ಮಾಡಿದ ಕಾರಣದಿಂದ ಲಿಪಿಡಸ್ನನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರದಿಂದ ತೆಗೆದುಹಾಕ್ತಾ ಇದ್ದಾರೆ. ಹಾಗಾದರೆ ಈತ ಅಧಿಕಾರದಿಂದ ಏನಾದ ಕೆಳಗಿಳಿದ, ಈತನ ಕೈಯಲ್ಲಿರುವಂಥ ಆಫ್ರಿಕಾದ ಪ್ರದೇಶದ ಅಧಿಕಾರವೆಲ್ಲ ತಪ್ಪಿ ಹೋಗ್ತದೆ. ಈತ ಅಧಿಕಾರಕ್ಕೆ ರಾಜೀನಾಮೆ ಕೊಡುವಂತೆ ಮಾಡ್ತಾ ಇದ್ದಾನೆ. ಕಾರಣ ಏನು, ಆಕ್ಟಿವಿಯನ್ಗೆ ಸಿಸಿಲಿಯಲ್ಲಿ ಈತ ಮೋಸ ಮಾಡಿದ ಅನ್ನುವಂಥ ಒಂದು ಕಾರಣವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಉಳಿದವ್ರು ಯಾರ್ರಿ, ಮಾರ್ಕ್ ಆಂಟೋನಿ ಮತ್ತು ಆಕ್ಟಿವಿಯನ್ ಅಂತ. ಇವರ ಮಧ್ಯೆ ಅಂತ ಸಮಸ್ಯೆಗಳು ಇವಾಗಲೇ ಏನಾಗಿದೆ ಅಂದರೆ ಪ್ರಾರಂಭವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಮಾರ್ಕ್ ಆಂಟೋನಿ ಅನ್ನುವಂಥ ವ್ಯಕ್ತಿ ಹೆಚ್ಚು ಏನು ಮಾಡ್ತಾ ಇದ್ದಾನಂದ್ರೆ ಈಜಿಪ್ಟ್ ರಾಷ್ಟ್ರದಲ್ಲಿ ಉಳ್ಕೊಳ್ತಾ ಇದ್ದ. ಜೂಲಿಯಸ್ ಸೀಸರ್ ಮರಣ ಹೊಂದಬೇಕಾದಾಗ ಈಜಿಪ್ತನ ರಾಣಿ ಯಾರಿದ್ದರ್ರಿ, ಎಸ್ ಯಾರಿದ್ರು, ಕ್ಲಿಯೋಪಾತ್ರ. ಸೊ ಇಲ್ಲಿಯೂ ಕೂಡ ಯಾರು ಬರ್ತದಳಂದ್ರೆ ಕ್ಲಿಯೋಪಾತ್ರ ಅನ್ನುವಂಥ ವ್ಯಕ್ತಿನೇ ಅಥವಾ ರಾಣಿ. ಈ ಕ್ಲಿಯೋಪಾತ್ರ ಅನ್ನುವಂಥ ರಾಣಿ ಈಜಿಪ್ತಿನ ರಾಣಿಯಾಗಿರ್ತಾ ಇದ್ದಾಳೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಈಜಿಪ್ತಿನ ರಾಣಿಯಾದಂಥ ಕ್ಲಿಯೋಪಾತ್ರ ಮಾರ್ಕ್ ಆಂಟೋನಿ ಮಧ್ಯೆ ಏನಾಗುತ್ತೆ ಅಂದರೆ ಸ್ನೇಹ ಸಂಬಂಧ ಬೆಳೀತಾ ಇದೆ. ಹೆಚ್ಚಾಗಿ ಏನಾಗಿದ್ದಾನೆ ಮಾರ್ಕ್ ಆಂಟೋನಿ ಈಜಿಪ್ತಲ್ಲೇ ಉಳ್ಕೊಳ್ತಾ ಇದ್ದಾನೆ ಅಂತ ಹೇಳ್ತೀವಿ. ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಕ್ಲಿಯೋಪಾತ್ರ ಮತ್ತು ಈಜಿಪ್ತಿನ ರಾಣಿಯಾದಂಥ ಕ್ಲಿಯೋಪಾತ್ರ ಮತ್ತು ಮಾರ್ಕ್ ಆಂಟೋನಿಯ ಮಧ್ಯೆ ಒಂದು ಸ್ನೇಹ ಸಂಬಂಧ ಬೆಳೀತಾ ಇದೆ. ಆ ಸಂದರ್ಭದಲ್ಲಿ ಮಾರ್ಕ್ ಆಂಟೋನಿ ಏನು ಮಾಡ್ತಾ ಇದ್ದಂದರೆ ಕ್ಲಿಯೋಪಾತ್ರನೊಂದಿಗೆ ಹೆಚ್ಚು ಉಳ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ, ಹೆಚ್ಚು ಆಕೆಯೊಂದಿಗೆ ಬದುಕಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಆವಾಗ ಇಟಲಿಯ ಜನತೆ ಏನು ಮಾಡ್ತಾರೆ, ಇದನ್ನು ವಿರೋಧಿಸ್ತಾ ಇದ್ದಾರೆ. ಕ್ಲಿಯೋಪಾತ್ರ ನಮ್ಮ ದೇಶದವಳಲ್ಲ, ಅವಳು ಅನ್ಯ ದೇಶದವಳು, ಈಜಿಪ್ತ್ ಬೇರೆ ರಾಷ್ಟ್ರ ರೀ, ಅನ್ಯ ದೇಶದವಳು, ಅನ್ಯ ದೇಶದವಳೊಂದಿಗೆ ಸಂಬಂಧ ಹೊಂದುವುದು ದೇಶದ್ರೋಹದ ಕೃತ್ಯ ಅಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮಾರ್ಕ್ ಆಂಟೋನಿಯನ್ನು ಅಲ್ಲಿ ಇಟಲಿಯ ಜನತೆ ಏನು ಮಾಡ್ತಾರೆ ಅಂತಂದರೆ ಏನು ಮಾಡ್ತಾ ಇದ್ದಾರೆ ರೀ, ತಿರಸ್ಕಾರ ಮಾಡ್ತಾ ಇದ್ದಾರೆ. ಈ ತಡೆ ಆಕ್ಟಿವಿಯನ್ ಮತ್ತು ಮಾರ್ಕ್ ಆಂಟೋನಿಯ ಮಧ್ಯೆ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗಿದ್ದಾವೆ. ಜೊತೆ ಜೊತೆಗೆ ಮಾರ್ಕ್ ಆಂಟೋನಿ ಈಜಿಪ್ತಿನ ರಾಣಿಯಾದಂಥ ಕ್ಲಿಯೋಪಾತ್ರನೊಂದಿಗೆ ಬದುಕಲಿಕ್ಕೆ ಪ್ರಾರಂಭಿಸಿದ್ದರಿಂದ ಅಲ್ಲಿ ಜನತೆಯ ವಿರುದ್ಧ ಕೂಡ ಆತ ಏನು ಮಾಡ್ತಾನೆ, ಪಡ್ಕೊಳ್ತಾ ಇದ್ದಾನೆ. ಸೊ ಅದೇ ಸಂದರ್ಭದಲ್ಲಿ ಜನತೆಯಿಂದ ತಿರಸ್ಕೃತನಾದಂಥ ಮಾರ್ಕ್ ಆಂಟೋನಿ ಮೇಲೆ ಆಕ್ಟಿವಿಯನ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಯುದ್ಧವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಸೊ ಹೀಗೇನಿದೆ ಅಂತಂದರೆ ಇಬ್ಬರು ಮಧ್ಯೆ ಏನಾಗುತ್ತೆ, ಯುದ್ಧ ನಡೀತಾ ಇದೆ. ಯಾರ್ಯಾರ ಮಧ್ಯೆ ರೀ, ಮಾರ್ಕ್ ಆಂಟೋನಿ ಮತ್ತು ಆಕ್ಟಿವಿಯನ್ ಮಧ್ಯೆ ಏನಾಗುತ್ತೆ ಅಂದರೆ ಯುದ್ಧ ನಡೀತಾ ಇದೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಅವರಿಬ್ಬರ ಮಧ್ಯೆ ನಡೆದಂಥ ಯುದ್ಧದ ಹೆಸರೇನು ಅಂತಂದರೆ ಆಕ್ಟಿಯಂ ಅನ್ನುವಂಥ ಯುದ್ಧ. ಆಕ್ಟಿಯಂ ಅನ್ನುವಂಥ ಯುದ್ಧ ಏನಾಗುತ್ತೆ ಅಂದರೆ ಸಾಮಾನ್ಯ ಶತಪೂರ್ವ 31 ನಡೀತಾ ಇದೆ. ಆಕ್ಟಿಯಂ ಅನ್ನುವಂಥ ಯುದ್ಧ ಸಾಮಾನ್ಯ ಶತಪೂರ್ವ 31 ನಡೀತಾ ಇದೆ. ಯಾರ ಮಧ್ಯರಿ, ಮಾರ್ಕ್ ಆಂಟೋನಿ ಮತ್ತು ಆಕ್ಟಿವಿಯನ್ನ ಮಧ್ಯೆ ನಡೀತಾ ಇದೆ ಅಂತ ಹೇಳ್ತೀವಿ. ಆವಾಗ ಈ ಆಕ್ಟಿಯಂ ಅನ್ನುವಂಥ ಒಂದು ಕದನದಲ್ಲಿ ಏನದ ಅಂದ್ರೆ ಮಾರ್ಕ್ ಆಂಟೋನಿ ಸಂಪೂರ್ಣವಾಗಿ ಏನಾಗ್ತಾ ಇದ್ದಾನೆ, ಸೋಲನ್ನು ಅನುಭವಿಸ್ತಾ ಇದ್ದಾನೆ. ಸೊ ಹೀಗೆ ಸಂಪೂರ್ಣವಾಗಿ ಆತ ಸೋಲನ್ನು ಅನುಭವಿಸೋದ್ರಿಂದ ಮತ್ತೆ ಇಟಲಿಗೆ ಏಕೈಕ ಒಬ್ಬ ದೊರೆ ಯಾರಾಗ್ತಾ ಇದ್ದಾರೆ ಎಸ್ ಆಕ್ಟಿವಿಯನ್ ಅನ್ನೋನು ಏಕಚಕ್ರಾಧಿಪತ್ಯವನ್ನು ವಹಿಸ್ಕೊಳ್ತಾ ಇದ್ದಾನೆ. ಸಂಪೂರ್ಣ ರೋಮ್ ಅಥವಾ ಇಟಲಿಯ ಸಾಮ್ರಾಜ್ಯದ ಅಧಿಪತಿಯಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಇತ್ತ ಕಡೆ
ಆಕ್ಟಿವಿಯನ್ ಮಾರ್ಕ್ ಆಂಟೋನಿ ಮತ್ತು ಏನಿದೆ ಅಂತಂದರೆ ಆಕ್ಟಿಯಂ ಕದನದಲ್ಲಿ ಆಕ್ಟಿವಿಯನ್ ಇಂದ ಸೋತೋದ್ರಿಂದ ಅವಮಾನಿತರಾದಂಥ ಮಾರ್ಕ್ ಆಂಟೋನಿ ಮತ್ತು ಈಜಿಪ್ತಿನ ರಾಣಿ ಕ್ಲಿಯೋಪಾತ್ರ ಇಬ್ಬರು ಏನು ಮಾಡ್ತಾರಂದ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅವಮಾನಕಗೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದ್ರಿಂದ ಈತ ಲೆಪಿಡಸ್ನನ್ನು ಅಧಿಕಾರದಿಂದ ತೆಗೆದುಹಾಕಿದ್ರು. ಆಕ್ಟಿವಿಯನ್ ಆಂಟೋನಿ ಮತ್ತು ಕ್ಲಿಯೋಪಾತ್ರ ಏನು ಮಾಡಿದ್ರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಉಳಿದಂಥ ವ್ಯಕ್ತಿ ಯಾರೇ ಆಕ್ಟಿವಿಯನ್ ಒಬ್ಬನೇ. ಆಕ್ಟಿವಿಯನ್ ಒಬ್ಬನೇ ಏನಾಗ್ತಂದ್ರೆ ಏಕಚಕ್ರಾಧಿಪತ್ಯವನ್ನು ಪಡ್ಕೊಳ್ತಾ ಇದ್ದಾನ. ಅಂದರೆ ಸಾಮಾನ್ಯ ಶಕಪೂರ್ವ 27ರ ಹೊತ್ತಿಗೆ ಸಂಪೂರ್ಣ ರೋಮ್ ಸಾಮ್ರಾಜ್ಯದ ಅಧಿಪತಿ ಯಾರಾಗಿರ್ತಾರಂದರೆ ಆಕ್ಟಿವಿಯನ್. ಸೊ ಈತ ಏನಾಗಿರ್ತಾನಂದ್ರೆ ಅಧಿಕಾರವನ್ನು ಪಡ್ಕೊಂಡಿರ್ತಾನ ಅಂತ ಹೇಳ್ತಾ ಇದ್ವಿ. ಸೊ ಏಕಚಕ್ರಾಧಿಪತ್ಯ ಅಧಿಕಾರವನ್ನು ಪಡ್ಕೊಂಡಂತ ಏನಿದೆ ಅಂದರೆ ಆಕ್ಟಿವಿಯನ್ಗೆ ಸಾಕಷ್ಟು ಬಿರುದುಗಳು ಬರ್ತಾ ಇದಾವೆ. ಆತನ ಬಿರುದುಗಳು ಅಂತಂದರೆ ಆಗಸ್ಟಸ್, ಇಂಪಿರೇಟರ್, ನಂತರ ಪ್ರಿನ್ಸ್. ಸೊ ಇಲ್ಲಿ ಅಗಸ್ಟಸ್ ಅಂತಂದ್ರೆ ಪವಿತ್ರ ಮತ್ತು ಗೌರವ ಅಂತ ಅರ್ಥ. ಏನು ಅಗಸ್ಟಸ್ ಅಂತ ಏನು ಬಿರುದನ್ನು ಪಡ್ಕೊಂಡಲ್ಲ, ಹಾಗಂದ್ರೆ ಏನು ಅಂತಂದ್ರೆ ಅಗಸ್ಟಸ್ ಅಂತಂದ್ರೆ ಪವಿತ್ರ ಮತ್ತು ಗೌರವ ಅಂತ ಅರ್ಥ ಕೊಡ್ತದ. ಇನ್ ಇಂಪಿರೇಟ್ ಅಂತಂದ್ರೆ ಏನಂದ್ರೆ ದಿಗ್ವಿಜಯ ಮತ್ತು ಸೇನಾಧಿಪತಿ, ದಿಗ್ವಿಜಯವನ್ನು ಸಾಧಿಸಿದಂಥ ಶ್ರೇಷ್ಠ ಸೇನಾಧಿಪತಿ ಅಂತ ಅರ್ಥ ಕೊಡ್ತದೆ. ಪ್ರಿನ್ಸಪ್ ಅಂತಂದರೆ ಪ್ರಥಮ ಪ್ರಜೆ, ಆ ರಾಷ್ಟ್ರದಲ್ಲಿ ಏಕಚಕ್ರಾಧಿಪತಿ ಅಡಿಯಲ್ಲಿ ಬೆಳೆಸ್ಕೊಂಡು ಸಾಕಷ್ಟು ಅಭಿವೃದ್ಧಿಯನ್ನು ಪಡ್ಕೊಂಡಂಥ ಒಬ್ಬ ಪ್ರಥಮ ಪ್ರಜೆ ಈತ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥ ಶಬ್ದದ ಅರ್ಥ ಏನು ಪ್ರಿನ್ಸಪ್. ಹಾಗಾದ್ರೆ ಇವಾಗಾದರೂ ಅರ್ಥ ಆಗಿದೆ ನಿಮಗೆ, ನಾನು ಟೈಟಲ್ ಹಾಕಿದ್ದು ಅಗಸ್ಟಸ್ ಸೀಸರ್ ಅಂತ, ಬಟ್ ಇಲ್ಲಿ ತನಕ ಹೇಳಿದ್ದು ಮಾರ್ಕ್ ಆಂಟೋನಿ ಲೆಪಿಡಸ್ ಆಕ್ಟಿವಿಯನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಅಗಸ್ಟಸ್ ಸೀಸರ್ ಇಲ್ಲಿ ಎಲ್ಲಿ ಬರ್ತಾ ಇದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ ರೀ, ಗೆಸ್ ಮಾಡಿದ್ರಿ? ಸೊ ಅಗಸ್ಟಸ್ ಸೀಸರ್ ಯಾರು ಹಾಗಾದರೆ? ಎಸ್, ಯಾರು ಅಂದರೆ ಆಕ್ಟಿವಿಯನ್ನೇ ಅಗಸ್ಟಸ್ ಅಂತ ಕರೀತಾ ಇದ್ದೀವಿ. ಕಾರಣ ಏನು? ಆತನ ಬಿರುದು ಅಗಸ್ಟಸ್ ಅಂತ ಇದೆ, ಅರ್ಥ ಆಗ್ತದ? ಹಾಗಾದರೆ ನೋಡ್ರಿ, ಅಗಸ್ಟಸ್ ಸೀಸರ್ನ ಪ್ರಥಮ ಮೂಲ ಹೆಸರು ಯಾವುದು ಅಂದರೆ ಆಕ್ಟಿವಿಯನ್. ಆತ ಅಧಿಕಾರಕ್ಕೆ ಬಂದ ನಂತರ ಆತ ಅಗಸ್ಟಸ್ ಸೀಸರ್ ಅನ್ನುವಂಥ ನಾಮಕರಣವನ್ನು ಮಾಡ್ಕೊಳ್ತಾ ಇದ್ದಾನೆ. ಅಗಸ್ಟಸ್ ಅನ್ನೋದು ಆತನಿಗೆ ಸಿಗ್ತಾ ಇರುವಂಥ ಬಿರುದು. ಆತ ಅಗಸ್ಟಸ್, ಇಂಪಿರೇಟರ್, ಪ್ರಿನ್ಸಪ್ ಅನ್ನುವಂಥ ಬಿರುದುಗಳನ್ನು ಆತ ಏನು ಮಾಡ್ತಾ ಇದ್ದಾನೆ, ಪಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತೀವಿ. ಹಾಗಾಗಿ ಅಗಸ್ಟಸ್ ಸೀಸರ್ ಅಂತ ಆತನಿಗೆ ಹೆಸರು ಬಂದದ. ಹಾಗಾದ್ರೆ ಅಗಸ್ಟಸ್ ಸೀಸರ್ ಅಂದರೆ ಯಾರು ಅಂತ ಗೊತ್ತಾತಲ್ಲ, ಹಾಗಾದ್ರೆ ಅಗಸ್ಟಸ್ ಸೀಸರ್ನ ಬಗ್ಗೆ ಬರಲಿಕ್ಕೆ ನಿಮಗೆ 10 ಮಾರ್ಕ್ಸ್ ಕೇಳಿದ್ರೆ ನೀವೇನು ಮಾಡಬೇಕ್ರಿ, ಪ್ರಾರಂಭದಿಂದ ಎಲ್ಲನೂ ಬರೀಬೇಕು. ಮಾರ್ಕ್ ಆಂಟೋನಿ, ಲೆಪಿಡಸ್, ಆಕ್ಟಿವಿಯನ್ ಏನು ಇವರೆಲ್ಲ ಬರ್ತಾ ಇದಾರಲ್ಲ, ಇಲ್ಲಿ ತನಕ ಏನು ಹೇಳಿದ್ನಲ್ಲ ಅಲ್ಲಿಂದ ಹಿಡ್ಕೊಂಡು ಇನ್ನು ಮುಂದೆ ಏನು ಹೇಳ್ತೀವಲ್ಲ ಅದು ಎಲ್ಲವೂ ಕೂಡ ಆ ಪಾಯಿಂಟ್ಸಲ್ಲಿ ಕವರ್ ಆಗಬೇಕಾಗ್ತದೆ. ಇಲ್ಲಿ ತನಕ ಅರ್ಥ ಆಯ್ತು ರೀ? ಸೊ ನೆನ್ಪಿಟ್ಕೊಳ್ಬೇಕು, ದ್ವಿತೀಯ ತ್ರಿಮೂರ್ತಿಗಳು ಯಾರು, ಅವರು ಜೂಲಿಯಸ್ ಸೀಸರ್ಗೆ ಏನಾಗಬೇಕು, ಇವರು ಜೂಲಿಯಸ್ ಸೀಸರ್ಗೆ ಕೊಲೆ ಮಾಡಿದಂಥ ವ್ಯಕ್ತಿಗೆ ಏನನ್ನು ಶಿಕ್ಷೆ ನೀಡಿದರು, ಅವರು ಯಾವ ಪ್ರಾಂತ್ಯಗಳನ್ನು ಆಳ್ವಿಕೆ ಮಾಡ್ತಾಯಿದ್ದಾರೆ, ಲೆಪಿಡಸ್ ಹೇಗೆ ಅಧಿಕಾರವನ್ನು ಕಳ್ಕೊಂಡ, ಮಾರ್ಕ್ ಆಂಟೋನಿ ಮತ್ತು ಆಕ್ಟಿವಿಯನ್ ಮಧ್ಯೆ ಆಕ್ಟಿವಿಯಂ ಅನ್ನುವಂಥ ಕದನ ಹೇಗೆ ನಡೀತು, ಅದರ ಪರಿಣಾಮ ಏನಾಗ್ಯದ, ಆತನ ಬಿರುದುಗಳು ಯಾವುವು, ಇಷ್ಟು ಪಾಯಿಂಟ್ಸ್ಗಳನ್ನು ನಾವೀಗ ಸ್ಟಡಿ ಮಾಡಿದ್ದೀವಿ. ಕ್ಲಿಯರ್ ಇದೆ ರೀ? ಇದರಲ್ಲಿ ಏನು ಡೌಟ್ಸ್ ಇದೆ? ಓಕೆ, ಈಗ ನೆಕ್ಸ್ಟ್ ಏನು ಬರ್ತಾ ಇದೆ ಅಂತಂದರೆ ಏನು ಬರ್ತದೆ ರೀ, ಅಗಸ್ಟಸ್ ಸೀಸರ್ ಅಧಿಕಾರವನ್ನೇನು ಸಾಮಾನ್ಯ ಶಕಪೂರ್ವ 27ರಲ್ಲಿ ಪಡ್ಕೊಳ್ತಾ ಇದ್ದಾನೆ. ಅದಾದ ನಂತರ ಅಗಸ್ಟಸ್ ಸೀಸರ್ ಏನು ಮಾಡ್ತಾ ಇದ್ದಾನ, ಅಗಸ್ಟಸ್ ಸೀಸರ್ ಏನು ಮಾಡ್ತಾ ಇದ್ದಾನ ಅನ್ನೋದನ್ನು ನಾವು ಏನು ಮಾಡ್ತೀವಿ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ಅಗಸ್ಟಸ್ ಸೀಸರ್ ಅಧಿಕಾರವನ್ನು ಸಂಪೂರ್ಣವಾಗಿ ಪಡ್ಕೊಂಡು ಆತ ಏನು ಮಾಡ್ತಾನೆ, ಏಕಚಕ್ರಾಧಿ ಅಧಿಪತಿಯನ್ನು ಏನು ಮಾಡ್ತಾನೆ, ಅಧಿಕಾರವನ್ನು ಪ್ರಾರಂಭಿಸ್ತಾನೆ. ಆತನ ಕೈಯಲ್ಲಿ ಅಧಿಕಾರ ಸಿಕ್ಕ ನಂತರ ಆತ ಸಂಘಟನೆ ಯಾವುದೇ ಅಧಿಕಾರಕ್ಕೂ ಏನು ಮಾಡೋದಿಲ್ಲ, ಅಡ್ಡಿ ಬರೋದಿಲ್ಲ. ನೋಡ್ರಿ, ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದ ನಂತರ ಮೊದಲು ಸೆನೆಟ್ನ ಅಧಿಕಾರವನ್ನು ಕಡಿಮೆಗೊಳಿಸಿದ, ನಂತರ ಸೆನೆಟ್ಗೆ ಸಂಖ್ಯಾಬಲವನ್ನು ಹೆಚ್ಚು ಮಾಡಿದ, ಆಮೇಲೆ ಪ್ರಮುಖ ಅಧಿಕಾರವನ್ನು ತನ್ನ ಕೈಯಲ್ಲಿಟ್ಕೊಂಡ. ಬಟ್ ಇಲ್ಲಿ ಅಗಸ್ಟಸ್ ಸೀಸರ್ ಏನು ಮಾಡ್ತಾನೆ, ಸೆನೆಟ್ನ ಯಾವ ಅಧಿಕಾರಗಳನ್ನು ಕಿತ್ಕೊಳ್ಳೋದಿಲ್ಲ, ಬದಲಾಗಿ ಸೆನೆಟ್ಗೆ ಸಪೋರ್ಟ್ ಮಾಡ್ತಾಯಿದ್ದಾನೆ. ಕಾರಣ ಸೆನೆಟ್ ಪ್ರತಿಯೊಂದು ದಿಗ್ವಿಜಯದಲ್ಲಿ ಏನು ಮಾಡ್ತಿತ್ತಂದ್ರೆ ಸಹಾಯ ಮಾಡ್ತಿತ್ತು, ಸಪೋರ್ಟ್ ಮಾಡ್ತಿತ್ತು, ಪ್ರೋತ್ಸಾಹಿಸ್ತಿತ್ತು. ಹಾಗಾಗಿ ಆತ ಯಾವಾಗಲೂ ಏನು ಮಾಡ್ತಾ ಇದ್ದ ಅಂತಂದರೆ ಸೆನೆಟ್ನ ಯಾವುದೇ ಕಾರ್ಯ ಅಥವಾ ಅಧಿಕಾರಿಗಳಿಗೆ ಆತ ಅಡ್ಡಿ ಬರೋದಿಲ್ಲ ಅಂತ ಹೇಳ್ತೀವಿ. ಇನ್ನೀತ ಸಾಕಷ್ಟು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಸುಧಾರಣೆಗಳನ್ನು ಜಾರಿಗೆ ತರ್ತಾ ಇದ್ದಾನೆ. ಅಗಸ್ಟಸ್ ಸೀಸರ್ ದೂರಗಾಮಿ ಬುದ್ಧಿಯುಳ್ಳಂಥ ವ್ಯಕ್ತಿ. ದೂರಗಾಮಿ ಬುದ್ಧಿ ಅಂದರೆ ಬಹಳ ಮುಂದಿನ ಭವಿಷ್ಯತ್ತಿನ ಒಂದು ವಿಚಾರಗಳನ್ನು ಮಾಡುವಂಥ ವ್ಯಕ್ತಿತ್ವ ಈತಂದಾಗಿತ್ತು ಅಂತ ಹೇಳ್ತೀವಿ. ಈತ ಏನು ಮಾಡ್ತಾನಂದ್ರೆ ವ್ಯವಸ್ಥೆಗೆ ಕೇಂದ್ರವನ್ನು
ವ್ಯವಸ್ಥೆಗೆ ಕೇಂದ್ರವನ್ನು, ನಂತರ ನಾಗರಿಕ ಸೇವೆಗೆ ನಾಯಕನನ್ನು, ನಾಯಕನನ್ನು ನಂತರ ಬರ್ತಾರದೇನು ಪ್ರಾಂತ್ಯಗಳಿಗೆ ರಕ್ಷಕನನ್ನು, ಪ್ರಾಂತ್ಯಗಳಿಗೆ ರಕ್ಷಕನನ್ನು ಮತ್ತು ಸಾಮ್ರಾಜ್ಯಕ್ಕೆ ಶಾಂತಿಯನ್ನು. ಸೊ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೊ ಇಲ್ಲಿ ಬರ್ತಾ ಇರೋದು ವ್ಯವಸ್ಥೆಗೆ ಕೇಂದ್ರವನ್ನು, ನಂತರ ಸಹಾಯಕ್ಕೆ ಏನಿದೆ ನಾಗರಿಕ ಸೇವೆಗೆ ನಾಯಕನನ್ನು ಬರ್ತದೆ, ನಂತರ ಸಾಮ್ರಾಜ್ಯಕ್ಕೆ ಶಾಂತಿಯನ್ನು, ಪ್ರಾಂತ್ಯಗಳಿಗೆ ರಕ್ಷಕನನ್ನು, ಇನ್ನೊಂದೇನು ಬರ್ತದೆ ಅಂತಂದರೆ ಸೈನ್ಯಕ್ಕೆ ನಾಯಕನನ್ನು, ಸೈನ್ಯಕ್ಕೂ ಕೂಡ ಆತ ಏನು ಮಾಡ್ತಾನೆ ನಾಯಕನನ್ನು ಏನು ಮಾಡ್ತಾನೆ ನೇಮಿಸ್ತಾ ಇದ್ದಾನೆ, ನಂತರ ಪ್ರಜೆಗಳಿಗೆ ಸಾರ್ವಭೌಮನನ್ನು ಕೂಡ ಆತ ಏನು ಮಾಡ್ತಾನೆ ನೇಮಕ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಇನ್ನೊಂದೇನು ಬರ್ತದೆ ಸೈನ್ಯಕ್ಕೆ, ಸೈನ್ಯಕ್ಕೆ ನಾಯಕ, ಪ್ರಜೆಗಳಿಗೆ, ಪ್ರಜೆಗಳಿಗೆ ಸಾರ್ವಭೌಮ. ಹಾಗಾದರೆ ಇಲ್ಲಿ ನಾಯಕನ ಬದಲಾಗಿ ನಾವು ಇನ್ನೊಂದೇ ವರ್ಡನ್ನು ಬಳಸ್ಬೋದು ಮುಖ್ಯಸ್ಥ ಅಂತ. ಇಷ್ಟರಲ್ಲೇ ನಾವು ಏನು ಮಾಡ್ಬೋದು ಅಂದರೆ ಆತನ ಸುಧಾರಣೆ ಹೇಗಿತ್ತು ಅನ್ನೋದನ್ನು ನೋಡ್ಬೋದು. ಅಧಿಕಾರಕ್ಕೆ ಬಂದ ನಂತರ ಈತ ಸೆನೆಟ್ಗೆ ಸಪೋರ್ಟ್ ಮಾಡಿದ, ಸಪೋರ್ಟ್ ಮಾಡಿದ ನಂತರ ಈತ ದೂರಗಾಮಿ ಬುದ್ಧಿಯುಳ್ಳಂಥ ವ್ಯಕ್ತಿಯಾಗಿದ್ದ ಅಂತ ಹೇಳಿದ್ವಿ. ಹಾಗಾಗಿ ಈತ ವ್ಯವಸ್ಥೆಗೆ ಒಂದು ಕೇಂದ್ರವನ್ನು ಸೃಷ್ಟಿಸಿದ. ಯಾವುದೇ ಒಂದು ವ್ಯವಸ್ಥೆಗೆ ಒಂದು ಸೆಂಟ್ರ್ ಅನ್ನೋದು ಇರಬೇಕು, ಒಂದು ಕೇಂದ್ರ ಇರಬೇಕು. ಆ ಕೇಂದ್ರದಿಂದಲೇ ಎಲ್ಲ ಅಧಿಕಾರ ಏನಾಗಬೇಕು ಡಿಸ್ಟ್ರಿಬ್ಯೂಟ್ ಆಗಬೇಕು, ಹಂಚಿಕೆ ಆಗಬೇಕು, ನಂತರ ಆ ಕೇಂದ್ರ ಹೆಚ್ಚು ಪ್ರಮಾಣವಾದಂಥ ಅಧಿಕಾರವನ್ನು ಹೊಂದಿರಬೇಕು. ಅಂಥ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಗೆ ಒಂದು ಕೇಂದ್ರ ಈತನ ವ್ಯವಸ್ಥೆ ಸುವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಇದೆ. ನಂತರ ನಾಗರಿಕ ಸೇವೆಗೆ ಒಬ್ಬ ಮುಖ್ಯಸ್ಥ ಬೇಕಾಗ್ತದೆ. ಇವಾಗ ನೋಡ್ರಿ, ನಾವೆಲ್ಲರೂ ನಾಗರಿಕರು, ಪ್ರಜೆಗಳನ್ನು ನಮಗೆ ರಾಜಕಾರಣಿಗಳು ಮುಖ್ಯಸ್ಥರಾಗಿದ್ದಾರೆ, ಮಂತ್ರಿಗಳು ನಮ್ಮ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ, ಪ್ರಧಾನಮಂತ್ರಿ ರಾಷ್ಟ್ರಪತಿ ನಮ್ಮ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ. ಅವರ ಅಧಿಕಾರದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಜೀವನ ನಡೆಸೋದ್ರಿಂದ ಒಂದು ರಾಜ್ಯ, ರಾಷ್ಟ್ರ, ದೇಶ ಅನ್ನೋದು ಏನಾಗ್ತಾ ಇದೆ ಮುಂದುವರಿತಾ ಇದೆ ಅಂತ ಹೇಳ್ತೀವಿ. ಸೊ ಹಾಗೆ ನಾಗರಿಕ ಸೇವೆಗೆ ಒಬ್ಬ ಮುಖ್ಯಸ್ಥನನ್ನು ಆತ ಏನು ಮಾಡ್ತಾ ಇದ್ದಾನೆ ನೇಮಕ ಮಾಡ್ತಾ ಇದ್ದಾನೆ. ಪ್ರಾಂತ್ಯಗಳಿಗೆ ರಕ್ಷಕನನ್ನು, ಎಲ್ಲ ರೀತಿಯಿಂದ ಆ ಪ್ರಾಂತ್ಯಗಳನ್ನ ಆತ ರಕ್ಷಣೆ ಮಾಡೋಕೆ ಒಬ್ಬ ರಕ್ಷಕನನ್ನು ಆತ ಏನು ಮಾಡ್ತಾನೆ ನೇಮಕ ಮಾಡ್ತಾನೆ. ಸಾಮ್ರಾಜ್ಯಕ್ಕೆ ಶಾಂತಿ, ಮತ್ತೇನು ಬೇಕ್ರಿ, ಯಾವ ರಾಜ್ಯ ಯಾವ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾನೆ ಆ ಸಾಮ್ರಾಜ್ಯದಲ್ಲಿ ಆತ ಏನು ಮಾಡಬೇಕು ಶಾಂತಿ ಸುವ್ಯವಸ್ಥೆಯನ್ನು ಸೃಷ್ಟಿಸೋದು ಆತನ ಆದ್ಯ ಕರ್ತವ್ಯ ಆಗ್ತದೆ. ಸಾಮ್ರಾಜ್ಯಕ್ಕೆ ಶಾಂತಿಯನ್ನು ಒದಗಿಸ್ತದಾನೆ. ಸೈನ್ಯಕ್ಕೆ ನಾಯಕನನ್ನು ನೇಮಕ ಮಾಡ್ತದಾನೆ. ಪ್ರಜೆಗಳಿಗೆ ಸಾರ್ವಭೌಮ ಅಧಿಕಾರಿಗಳನ್ನು, ಉತ್ತಮವಾದಂಥ ವ್ಯಕ್ತಿತ್ವಗಳಂಥ ಸಾರ್ವಭೌಮ ಅಧಿಕಾರಿಗಳನ್ನು ಆತ ಏನು ಮಾಡ್ತಾನೆ ನೇಮಕ ಮಾಡ್ತಾಯಿದ್ದಾನೆ. ಇದು ಆತನ ಆರಂಭಿಕ ಸುಧಾರಣೆ ಅಂತ ಹೇಳ್ಬೋದು. ಸೊ ಇದರಿಂದನೇ ರೋಮದ ಅಗಸ್ತ ಸೀಸರ್ನ ಕಾಲವನ್ನು ನಾವೇನಂತ ಕರಿಬೋದು ರೀ, ಸುವರ್ಣಯುಗ ಅಂತ ಕರಿಬೋದು. ಯಾಕಂದರೆ ಒಂದು ಸಾಮ್ರಾಜ್ಯಕ್ಕೆ ಏನು ಅವಶ್ಯಕತೆಗಳಿದೆ ಎಲ್ಲ ಅವಶ್ಯಕತೆಗಳನ್ನು ಅಧಿಕಾರಕ್ಕೆ ಬಂದ ನಂತರ, ಸಾಮಾನ್ಯ ಶಕಪೂರ್ವ 27ರಲ್ಲಿ ಆತ ಅಧಿಕಾರಕ್ಕೆ ಬಂದ ನಂತರ ಅವುಗಳನ್ನು ಏನು ಮಾಡ್ತಾನೆ ನಮಗೆ ಅಲ್ಲಿ ಆ ಸಾಮ್ರಾಜ್ಯದ ಜನತೆಗೆ ಒದಗಿಸಿ ಕೊಡ್ತಾ ಇದ್ದಾನೆ. ಹಾಗಾಗಿ ಆತನ ಕಾಲವನ್ನು ನಾವೇನಂತ ಕರಿಬೋದು ರೀ, ಸುವರ್ಣಯುಗ ಅಂತ ಕೂಡ ಕರಿಬೋದು. ಇನ್ನಂತರ ಅಗಸ್ಟ ಸೀಸರ್ ಇನ್ನೂ ಹಲವಾರು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಸುಧಾರಣೆಗಳನ್ನು ಕೈಗೊಳ್ತಾ ಇದ್ದಾನೆ. ಸೊ ಆತ ಸುಧಾರಣೆಗಳನ್ನು ಏನಂದರೆ ಈತ ಯಾವ್ಯಾವ ಪ್ರದೇಶಗಳ ಮೇಲೆ ದಾಳಿ ಮಾಡ್ದಾನ ಆ ಎಲ್ಲ ಆಕ್ರಮಿತ ಪ್ರದೇಶಗಳನ್ನು ಮಾನ್ಯ ಮಾಡುವುದು, ಸರ್ಕಾರ ಮಾನ್ಯ ಮಾಡುವಂತೆ ಈತ ನೋಡ್ಕೊಳ್ತಾ ಇದ್ದಾನೆ. ನಂತರ ಆತನ ಸಾಮ್ರಾಜ್ಯದಲ್ಲಿ ಯಾವುದಾದ್ರೂ ಭ್ರಷ್ಟಾಚಾರಗಳು ನಡೆದ್ರೆ, ಲೂಟಿಗಳು ಆಗ್ತಾ ಇದ್ರೆ ಅವುಗಳನ್ನು ಆತ ಏನು ಮಾಡ್ದ ಕಂಟ್ರೋಲಿಗೆ ತರ್ತಾ ಇದ್ದಾನೆ. ಭ್ರಷ್ಟಾಚಾರ ಆಗದಂತೆ ಲೂಟಿಗಳು ಮಾಡುವಂಥ ವ್ಯಕ್ತಿಗಳು ಆತ ಏನು ಮಾಡ್ತಾನೆ ಶಿಕ್ಷೆಯನ್ನು ಏನು ಮಾಡ್ತಾನೆ ನೀಡ್ತಾ ಇದ್ದಾನೆ. ಅಂದರೆ ಆತನ ಒಂದು ವ್ಯವಸ್ಥೆಯಲ್ಲಿ ಆತ ಏನು ಮಾಡ್ದ ಅಂತಂದರೆ ಇತರೆ ಸುಧಾರಣೆಗಳು ಅಂತ ನಾವು ತೆಗೆದುಕೊಳ್ಬೋದ್ರಿ. ಸುಧಾರಣೆಗಳಲ್ಲಿ ಆತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಫಸ್ಟಿಗೆ ಏನು ಮಾಡಿದ್ರಿ, ಆಕ್ರಮಿತ ಪ್ರದೇಶಗಳನ್ನು ಮಾನ್ಯ ಮಾಡಿದ. ಆಕ್ರಮಿತ ಪ್ರದೇಶಗಳನ್ನು ಮಾನ್ಯ ಮಾಡ್ತಾ ಇದ್ದಾನೆ. ನಂತರ ಕಾನೂನುಗಳನ್ನು ಬಲಪಡಿಸಿದ. ಕಾನೂನುಗಳನ್ನು ಬಲಪಡಿಸ್ತಾನೆ. ಕಾನೂನುಗಳನ್ನು ಯಾಕೆ ಬಲಪಡಿಸ್ದ ಅಂತಂದರೆ ತನ್ನ ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ನಡೀಬಾರ್ದು, ಲೂಟಿಗಳು ನಡೀಬಾರ್ದು, ಲೂಟಿ ಅಂದರೆ ಏನು ರೀ ಕಳ್ಳತನಗಳಾಗಬಾರ್ದು ಅನ್ನೋಂಥ ಒಂದು ವ್ಯವಸ್ಥೆಯಲ್ಲಿ ಕಾನೂನು ವ್ಯವಸ್ಥೆಯನ್ನು ಆತ ಏನು ಮಾಡ್ತಾನೆ ಬಲಪಡಿಸ್ತಾ ಇದ್ದಾನೆ. ನಂತರ ಹೊಸ ಹೊಸ ನ್ಯಾಯಾಲಯಗಳನ್ನು ಏನು ಮಾಡ್ತಾನೆ ರೂಪಿಸ್ತಾ ಇದ್ದಾನೆ. ನ್ಯಾಯಾಲಯಗಳ ಜೊತೆಗೆ ಅಂಚೆ ಕಚೇರಿ, ನ್ಯಾಯಾಲಯಗಳನ್ನು ಮತ್ತು
ಅಂಚೆ ಕಚೇರಿಗಳನ್ನು ಸ್ಥಾಪಿಸಿದ. ಅಂಚೆ ಕಚೇರಿಗಳ ಸ್ಥಾಪನೆ ಆಗಸ್ಟಸ್ ಸೀಸರ್ ಅಧಿಕಾರಕ್ಕೆ ಬಂದಂತರ ಹೊಸ ಹೊಸ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದ, ಅಂಚೆ ಕಚೇರಿಗಳನ್ನು ಸ್ಥಾಪನೆ ಮಾಡಿದ. ಜೊತೆ ಜೊತೆಗೆ ಜೂಲಿಯಸ್ ಸೀಸರ್ ಏನು ಮಾಡಿದ ಅಂತಂದರೆ, ಜೂಲಿಯಸ್ ಸೀಸರ್ ಏನು ಮಾಡಿದ ಅಂದರೆ ಕ್ಯಾಲೆಂಡರನ್ನು ರೂಪ ಮಾಡಿದ. ಆ ಕ್ಯಾಲೆಂಡರನ್ನು ಈತ ಏನು ಮಾಡ್ತಾನೆ, ಮುಂದುವರಿಸ್ತಾ ಇದ್ದಾನೆ ಅಂತ ಹೇಳ್ತೀವಿ. ನಂತರ ಕ್ಯಾಲೆಂಡರ್ನಲ್ಲಿ ಎಷ್ಟು ತಿಂಗಳುಗಳಿದಾವ್ರಿ? ಎಸ್, 12 ತಿಂಗಳುಗಳಿದಾವ. 12 ತಿಂಗಳುಗಳಲ್ಲಿ ಈತನ ಹೆಸರು ಒಂದು ತಿಂಗಳಿದೆ, ಯಾವುದ್ರಿ? ಎಸ್, ಆಗಸ್ಟ್ ಅನ್ನೋದು. ಆಗಸ್ಟ್ ಅನ್ನೋದು ಏನಾಗಿದೆ ಅಂದರೆ ಆಗಸ್ಟಸ್ ಸೀಸರ್ ಅನ್ನುವಂಥ ಒಂದು ಹೆಸರಿನಿಂದನೇ ಏನಾಗಿದೆ, ಆಗಸ್ಟ್ ತಿಂಗಳು ಬಂದಿರ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ರೋಮ್ ಇತಿಹಾಸಕಾರರು ನಮಗೇನು ಮಾಡ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಹೀಗೆ ಆಗಸ್ಟ್ ತಿಂಗಳುಗಳು ಏನಾಗಿದೆ ಅಂತಂದರೆ ಈತನಿಂದನೇ ಬಂದದ ಅಂತ ಹೇಳ್ತಾ ಇದ್ದಾನೆ. ಈತ ಬಡ ಜನರಿಗೆ ಸಹಾಯ ಮಾಡೋದು, ನಂತರ ಸಾರ್ವಜನಿಕ ಕಟ್ಟಡಗಳನ್ನು ಏನು ಮಾಡೋದು, ನಿರ್ಮಿಸೋದು, ಆಸ್ಪತ್ರೆಗಳನ್ನು ನಿರ್ಮಿಸೋದು, ಸೇತುವೆಗಳನ್ನು ನಿರ್ಮಿಸೋದು, ರಸ್ತೆಗಳನ್ನು ನಿರ್ಮಿಸೋದು, ಹೀಗೆ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತರ್ತದಾನೆ. ಇದ್ರ ಜೊತೆ ಜೊತೆಗೆ ಅವನು ಬರೀರಿ, ಬಡ ಜನರಿಗೆ ಸಹಾಯ ಮಾಡುವುದು, ರಸ್ತೆಗಳನ್ನು ನಿರ್ಮಿಸೋದು, ಸಾರ್ವಜನಿಕ ಕಟ್ಟಡಗಳನ್ನು ನಿರ್ಮಿಸೋದು, ಆಸ್ಪತ್ರೆಗಳನ್ನು ನಿರ್ಮಿಸೋದು, ಸೇತುವೆಗಳನ್ನು ನಿರ್ಮಿಸೋದು, ಈ ಎಲ್ಲ ಸಾರ್ವಜನಿಕ ಅಥವಾ ಸಮಾಜಪರ ಕಾರ್ಯಗಳಿಗೆ ಸಾಕಷ್ಟು ಹಣವನ್ನು ಆತ ಏನು ಮಾಡ್ತಾ ಇದ್ದಾನೆ, ಖರ್ಚು ಮಾಡ್ತಾ ಇದ್ದಾನೆ, ವ್ಯಯ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಸೊ ಹೀಗೆ ಹಲವಾರು ರಸ್ತೆ ಮಾರ್ಗಗಳಿಂದ ರೋಮ್ ನಗರದಲ್ಲಿ ವಿವಿಧ ಹೊಸ ರಸ್ತೆ ಮಾರ್ಗಗಳನ್ನು ನಿರ್ಮಾಣ ಮಾಡೋದ್ರಿಂದ ರೋಮ್ ನಗರ ಏನಾಗುತ್ತೆ, ಒಂದು ಕೇಂದ್ರವಾಗಿ ಪರಿಣಮಿಸ್ತಾ ಇದೆ, ಒಂದು ಕೇಂದ್ರವಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳ್ತೀವಿ. ಇದಾದ ನಂತರ ಆಗಸ್ಟಸ್ ಸೀಸರ್ ಭಾರತ ಮತ್ತು ಚೀನಾದೊಂದಿಗೆ ಮತ್ತು ಅನೇಕ ರಾಷ್ಟ್ರಗಳೊಂದಿಗೆ ಏನು ಮಾಡ್ತಾ ಇದ್ದಾನೆ, ಭಾರತ ಮತ್ತು ಚೀನಾ ಮತ್ತು ಇತರೆ ರಾಷ್ಟ್ರಗಳೊಂದಿಗೆ ಏನು ಮಾಡ್ತಾಯಿದ್ದಾನೆ ಅಂತಂದರೆ ವ್ಯಾಪಾರ ಮತ್ತು ಏನಿದೆ ಅಂದರೆ, ಸೊ ವಾಣಿಜ್ಯ ವ್ಯಾಪಾರ ಮತ್ತು ರಾಜಕೀಯ ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಇದ್ದಾನೆ ಅಂತ ಹೇಳ್ತೀವಿ. ಬರೀ ಕೇವಲ ಭಾರತ ಚೀನಾ ಅಲ್ಲದೆ ಭಾರತ ಚೀನಾ ಮತ್ತು ಮುಂತಾದ ರಾಷ್ಟ್ರಗಳೊಂದಿಗೆ ರಾಜಕೀಯ ವಾಣಿಜ್ಯ ವ್ಯಾಪಾರ ಸಂಬಂಧಗಳನ್ನು ಆತ ಏನು ಮಾಡ್ದ, ಬೆಳೆಸ್ಕೊಂಡ ಅಂತ ಹೇಳ್ತೀವಿ. ಈತ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ರೋಮ್ ನಗರ ಇಟ್ಟಿಗೆಗಳಿಂದ ನಿರ್ಮಿತವಾದಂಥ ಕಟ್ಟಡಗಳನ್ನು ಒಳಗೊಂಡಿತ್ತು. ಬಟ್ ಅದೇ ಆಗಸ್ಟ್ ಸೀಸರ್ ಏನು ಮಾಡ್ತಾನೆ ಅಂತಂದರೆ ಆ ಕಟ್ಟಡಗಳಲ್ಲಿ ಮತ್ತೆ ಹೊಸ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಅಲ್ಲಿ ಅಮೃತ ಶಿಲೆಗಳನ್ನು ಬಳಸ್ಕೊಂಡು ರೋಮ್ ನಗರದಲ್ಲಿ ಹೊಸ ಹೊಸ ಕಟ್ಟಡಗಳನ್ನು ಕಟ್ತಾ ಇದ್ದಾನೆ. ಅಮೃತ ಶಿಲೆ ಅಂದರೆ ಬೆನಚು ಕಲ್ಲು ಅಂತ ನಾವೇನು ಕರಿತಾ ಇದ್ದೀವಲ್ಲ, ಅದೇ ಅಮೃತ ಶಿಲೆ ಕಲ್ಲು ಅಂತ ಕರಿತೀವಿ. ವಿವಿಧ ಬಣ್ಣದ ಅಮೃತ ಶಿಲೆಯ ಕಲ್ಲುಗಳನ್ನು ಬಳಸ್ಕೊಂಡು ರೋಮ್ ನಗರದಲ್ಲಿ ಹೊಸ ಹೊಸ ಕಟ್ಟಡಗಳನ್ನು ಆತ ಏನು ಮಾಡ್ದ, ನಿರ್ಮಿಸಿದ. ಹೀಗೆ ಆಗಸ್ಟಸ್ ಸೀಸರ್ ಆತನ ಅವಧಿಯಲ್ಲಿ ರೋಮ್ ನಗರವನ್ನು ಒಂದು ಸುಂದರ ನಗರವನ್ನಾಗಿ ಏನು ಮಾಡ್ತಾನೆ, ರೂಪಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಸೊ ಈತನ ನಂತರ ಈತನ ಕಾಲದಲ್ಲಿ ಏನಿದೆ ಅಂದರೆ ಸಾಕಷ್ಟು ಏನಿದೆ ದಂಡ ನಾಯಕರಿದ್ದಾರೆ. ಅವ್ರು ಯಾರಂದ್ರೆ ಅಗ್ರಿಪ್ ಮತ್ತು ಮ್ಯಾಸಿನಾಸ್ ಅಂತ. ಈತನ ಕಾಲದಲ್ಲಿರುವಂಥ ದಂಡ ನಾಯಕರು ಅಗ್ರಿಪ್ ಮತ್ತು ಮ್ಯಾಸಿನಸ್. ಅಗ್ರಿಪ್ ಮತ್ತು ಮ್ಯಾಸಿನಸ್ ನಂತರ ಈತನ ಕಾಲದಲ್ಲಿ ಕೆಲವೊಂದಷ್ಟು ಕವಿಗಳಿದ್ದಾರೆ, ಲಿವಿ, ಓವರ್, ವರ್ಜಿಲ್, ಆಮೇಲೆ ಪ್ಲಿನಿ, ಹೀಗೆ ಮುಂತಾದ ಕೆಲವೊಂದಷ್ಟಿಂದ ಅಂದರೆ ಕವಿಗಳು ಕೂಡ ಬರ್ತಾ ಇದ್ದಾರೆ. ಸೊ ದಂಡ ನಾಯಕರ ಹೆಸರು ಮತ್ತು ಕವಿಗಳ ಹೆಸರು ಯಾವುದಾದ್ರೂ ಆಗಸ್ಟ ಸೀಸನ ಕಾಲದಲ್ಲಿರುವಂಥ ಯಾವುದಾದ್ರೂ ಇಬ್ಬರು ಕವಿಗಳನ್ನು ತಿಳಿಸಿ ಅಥವಾ ಆತನ ಕಾಲದಿಂದ ದಂಡ ನಾಯಕರನ್ನು ತಿಳಿಸಿ ಅಂತ ಕೊಡ್ತಾರೆ. ದಂಡ ನಾಯಕರು ಯಾರೀ? ಅಗ್ರಿಪ್ ಮತ್ತು ಮ್ಯಾಸಿನಸ್ ಅಂತ. ಹೀಗೆ ಆಗಸ್ಟ ಸೀಸರ್ ಪಡ್ಕೊಂಡಂಥ ಎಲ್ಲ ಯಶಸ್ವಿಗಳಲ್ಲಿ ಸಾಧನೆಗಳಲ್ಲಿ ಅಗ್ರಿಪ್ ಮತ್ತು ಮ್ಯಾಸಿನಸ್ ಅನ್ನುವಂಥ ದಂಡ ನಾಯಕರ ಪಾತ್ರ ಬಹಳಷ್ಟು ಮುಖ್ಯವಾಗ್ಯದ ಅಂತ ಹೇಳ್ತೀವಿ. ಇನ್ನು ಹಲವಾರು ಲೇಖಕರು ಕವಿಗಳು ಕೂಡ ಇಲ್ಲಿ ವಾಸವಾಗಿರ್ತಾ ಇದ್ದಾರೆ. ಸಾಕಷ್ಟು ಇತಿಹಾಸಕಾರರು, ಇವರನ್ನು ನಾವು ಇತಿಹಾಸಕಾರರು ಅಂತ ನಾವು ಕೂಡ ಇಲ್ಲಿ ತೆಗೆದುಕೊಳ್ಬೋದು. ಕವಿಗಳ ಜೊತೆ ಜೊತೆಗೆ ಹಲವಾರು ಇತಿಹಾಸಕಾರರು ಏನು ಮಾಡಿದ್ದಾರೆ ಅಂತಂದರೆ, ಸೊ ಅಲ್ಲಿ ವಾಸವಾಗ್ತಾ ಇದ್ದಾರೆ ಅಂತ ಹೇಳ್ತೀವಿ. ಸೊ ಇತಿಹಾಸಕಾರರು ಅಂತ ಕೂಡ ನಾವಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಸೊ ಹೀಗೆ ಇತಿಹಾಸಕಾರದಲ್ಲಿ ಲೇವಿರ್, ವರ್ಜಿಲ್, ಓವಿಡ್, ಫೀನಿ, ನಂತರ ಹೋರೆಸ್, ಟಾಸಿಟಸ್ ಅನ್ನುವಂಥ ವ್ಯಕ್ತಿಗಳು, ಹೋರಸ್ ಮತ್ತು ಟ್ಯಾಸಿಟಸ್ ಅನ್ನುವಂಥ ವ್ಯಕ್ತಿಗಳು ಏನಾದಂದರೆ ಪ್ರಸಿದ್ಧವಾದಂಥ ವ್ಯಕ್ತಿಗಳಾಗಿದ್ದಾರೆ. ಲಿವಿ, ಹೋವರ್, ವರ್ಜಿಲ್, ಪ್ಲೀನಿ, ಹೋವರ್ ಮತ್ತು ಟಾಸಿಟಸ್, ಹೀಗೆ ಮುಂತಾದ ಇತಿಹಾಸಕಾರರು ಕೂಡ ಏನಾಗಿದ್ರು ಅಂದರೆ ಆಗಸ್ಟಸ್ ಸೀಸರ್ನ ಕಾಲದಲ್ಲಿ ಏನಾಗಿದ್ರು ಅಂತಂದರೆ
ಏನು ಮಾಡಿದ್ರು? ಸೊ ಆತನ ಸಾಮ್ರಾಜ್ಯದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು ಅಂತ ಹೇಳ್ತೀವಿ. ಹೀಗಾಗಿ ಸೊ ಆಗಸ್ಟಸ್ ಸೀಸರ್ನ ಕಾಲದಲ್ಲಿ ಕವಿಗಳು, ಸಾಹಿತಿಗಳು, ಲೇಖಕರು ಮತ್ತು ಇತಿಹಾಸಕಾರರ ಆಶ್ರಯವನ್ನು ಪಡ್ಕೊಂಡಿದ್ದರಿಂದ ಸೊ ಸಾಹಿತ್ಯ, ಕಲೆ, ನಂತರ ವಾಸ್ತುಶಿಲ್ಪ, ಇತಿಹಾಸದಲ್ಲಿ ಆಗಸ್ಟಸ್ ಸೀಸರ್ನ ಒಂದು ಸಾಮ್ರಾಜ್ಯ ಏನಾಗ್ಯದ ಅಂತಂದರೆ ಮುಂದುವರೆದಿತ್ತು ಅಂತ ಹೇಳ್ತೀವಿ. ಸಾಕಷ್ಟು ಸಾಧನೆಗಳನ್ನು ನೀಡ್ಯದ ಅಂತ ತೆಗೆದುಕೊಳ್ತಿದ್ವಿ. ಸೊ ಹೀಗಾಗಿ ಇವರ ಒಂದು ಆಗಸ್ಟಸ್ ಸೀಸರ್ನ ಕಾಲದಲ್ಲಿ ಎಲ್ಲ ವ್ಯಕ್ತಿಗಳು ಆಗಸ್ಟಸ್ ಸೀಸರ್ನ ಕಾಲವನ್ನು ಪ್ರಜ್ವಲಿಸುವಂತೆ ಮಾಡಲಿಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಿಮಗೆ ನಾವು ಟೈಟಲ್ ಹಾಕಿದಾಗ ನೀವು ಪ್ರಶ್ನೆ ಮಾಡ್ಬೋದಿತ್ತು, ಸಾಮಾನ್ಯ ಶಕ ಪೂರ್ವ 29 ಸಾಮಾನ್ಯ ಶಕ 15 ಅಂತ. ಅಂದರೆ ಇದರ ಅರ್ಥ ಸಾಮಾನ್ಯ ಶಕ ಅಂತಂದರೆ ಕ್ರಿಸ್ತನ ಜನನದ ನಂತರ ಬರ್ತಾ ಇರುವಂಥ ಕಾಲ. ಆದರೆ ಸಾಮಾನ್ಯ ಶಕ 15 ತನಕ ಈತನ ಆಳ್ವಿಕೆ ಮಾಡಿದಾನಂದ್ರೆ ಇಲ್ಲಿ ಏನಾಗಿದೆ ರೀ? ಎಸ್, ಏನಾಗಿದೆ? ಸಾಮಾನ್ಯ ಶಕ ಪೂರ್ವ 4 ಏನಾಗಿದೆ? ಕ್ರಿಸ್ತನ ಜನನ ಆಗ್ತಾ ಇದೆ. ಹಾಗಾಗಿ ಅದನ್ನು ಸಾಮಾನ್ಯ ಶಕ ಅಂತ ಕೂಡ ನಾವಲ್ಲಿ ತೆಗೆದುಕೊಳ್ತೀವಿ. ಆಗಸ್ಟಸ್ ಸೀಸರ್ನ ಕಾಲದಲ್ಲಿನೇ ಯೇಸು ಕ್ರಿಸ್ತ ಕೂಡ ಜನಿಸಿದ್ದು ಒಂದು ಅದ್ಭುತವಾದಂಥ ಒಂದು ಏನದ ಸೊ ಒಂದು ಸಂದರ್ಭ, ಒಂದು ಘಟನೆ ಅಂತ ಕೂಡ ನಾವಲ್ಲಿ ಹೇಳ್ಬೋದು. ಹೀಗೆ ಈ ಎಲ್ಲ ಕಾರಣಗಳಿಂದ ಆಗಸ್ಟಸ್ ಸೀಸರ್ ಮಾಡಿದಂಥ ಸುಧಾರಣೆಗಳು, ಆತನ ಕಾಲದಲ್ಲಿ ಇರುವಂಥ ಲೇಖಕರು, ಕವಿಗಳು, ಇತಿಹಾಸಕಾರರು, ದಂಡನಾಯಕರು ಆತನ ಕಾಲವನ್ನು ಪ್ರಜ್ವಲಿಸುವಂತೆ ಮಾಡಿದ್ರಿಂದ ಆಗಸ್ಟಸ್ ಸೀಸರ್ ರೋಮ್ನಲ್ಲಿ ಇಟ್ಟಿಗೆಗಳಿಂದ ನಿರ್ಮಿತವಾದಂಥ ಕಟ್ಟಡಗಳ ಸ್ಥಾನದಲ್ಲಿ ಅಮೃತ ಶಿಲೆಗಳಿಂದ ವಿಭಿನ್ನ ಕಟ್ಟಡಗಳನ್ನು ನಿರ್ಮಿಸಿ ರೋಮ್ ನಗರವನ್ನು ಸುಂದರ ನಗರವನ್ನಾಗಿ ಮಾಡಿದ್ರಿಂದ, ಜೊತೆಗೆ ಅತ್ತ ಭಾರತ, ಚೀನಾ ಮತ್ತು ಇತರೆ ರಾಷ್ಟ್ರಗಳೊಂದಿಗೆ ರಾಜಕೀಯ, ವಾಣಿಜ್ಯ, ವ್ಯಾಪಾರ ಸಂಬಂಧವನ್ನು ಹೊಂದಿರುವುದರಿಂದ, ಜೊತೆಗೆ ಆತನ ಆಡಳಿತ ಕಾಲದಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿರುವುದರಿಂದ ಆತನ ಕಾಲವನ್ನು ಏನಂತ ಕರೀತಾರೆ, ರೋಮ್ ಸಾಮ್ರಾಜ್ಯದ ಸುವರ್ಣ ಯುಗ ಅಂತ ಕೂಡ ಕರೀತಾ ಇದ್ದಾರೆ. ಹಾಗಾಗಿ ಆಗಸ್ಟಸ್ ಸೀಸರ್ನ ಆಡಳಿತ ಅವಧಿ ಶಾಂತಿ ಸಮೃದ್ಧಿಗೆ ಏನಾಗಿತ್ತು ಅಂದರೆ ಹೆಸರಾಗಿತ್ತು ಅಂತ ಹೇಳ್ತೀವಿ. ಹಾಗಾಗಿ ಈ ಯುಗವನ್ನು ಪ್ಯಾಕ್ಸ್ ರೋಮನ ಅಥವಾ ರೋಮನ್ ಶಾಂತಿ ಅಂತ ಕರೀತಾರೆ. ಆಗಸ್ಟಸ್ ಸೀಸರ್ ಕಾಲವನ್ನು ಪ್ಯಾಕ್ಸ್ ರೋಮನ ಅಂದರೆ ಏನು ಅಂತ ಎರಡು ರೀತಿ ಎರಡು ಮಾರ್ಕ್ಸ್ ಪ್ರಶ್ನೆ ಕೇಳ್ತಾರೆ ನಿಮಗೆ, ಅಥವಾ ರೋಮನ್ ಶಾಂತಿ ಅಂತ ಕರಿತಾ ಇದ್ದಾರೆ. ಸೊ ಹೀಗೆ ಆಗಸ್ಟಸ್ ಸೀಸರ್ ಉತ್ತಮವಾದಂಥ ಆಡಳಿತ ಸುಧಾರಣೆಗಳಿಂದ ತನ್ನ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಸುವಂತೆ ಮಾಡಿದ್ರಿಂದ ಆತನ ಕಾಲವನ್ನು, ಆಗಸ್ಟಸ್ ಸೀಸರ್ನ ಕಾಲವನ್ನು ಪ್ಯಾಕ್ಸ್ ರೋಮನ ಅಥವಾ ರೋಮನ್ನ ಶಾಂತಿ ಅಂತ ಏನು ಮಾಡ್ತಾರೆ ಕರೀತಾ ಇದ್ದಾರೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಹೀಗೆ ಆಗಸ್ಟಸ್ ಸೀಸರ್ನ ಆಡಳಿತ ನಮಗೇನನ್ನು ಕಲಿಸ್ಕೊಡ್ತದೆ ಅಂತಂದರೆ ವಿಶ್ವ ರಾಜ್ಯದ ಕಲ್ಪನೆಯನ್ನು ಕಲಿಸ್ಕೊಡ್ತದೆ. ಅಧಿಕಾರವನ್ನು ದುರುಪಯೋಗ ಪಡ್ಕೊಳ್ಳಿಲ್ಲ, ಹೆಚ್ಚು ಅಧಿಕಾರವನ್ನು ತನ್ನ ಕೈಯಲ್ಲಿ ಕೇಂದ್ರೀಕೃತ ಮಾಡ್ಕೊಳ್ಳಿಲ್ಲ, ಸೆನೆಟ್ ಅಧಿಕಾರವನ್ನು ಮೊಟಕುಗೊಳಿಸಲಿಲ್ಲ, ಎಲ್ಲ ಪ್ರಜೆಗಳಿಗೆ ಏನು ಮಾಡಿದ ಅಂದರೆ ಸ್ವತಂತ್ರವನ್ನು ನೀಡಿದ. ಸೊ ಹಾಗಾಗಿ ಕೇಂದ್ರಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಕೊಟ್ಟರು, ಕೇಂದ್ರಕ್ಕೆ ಏನದ ಒಂದು ವ್ಯವಸ್ಥೆಗೆ ಕೇಂದ್ರವನ್ನು ರೂಪಿಸಿ ಕೊಡ್ತಾ ಇದ್ದಾನೆ. ಸಾಮ್ರಾಜ್ಯಕ್ಕೆ ಶಾಂತಿಯನ್ನು, ಪ್ರಜೆಗಳಿಗೆ ಸಾರ್ವಭೌಮತೆಯನ್ನು, ನಂತರ ನಾಗರಿಕ ಸೇವೆಗಳಿಗೆ ಮುಖ್ಯಸ್ಥನನ್ನ, ಸೇನೆಗೆ ನಾಯಕನನ್ನು ಒದಗಿಸಿಕೊಟ್ಟು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ತನ್ನ ಸಾಮ್ರಾಜ್ಯ ಉನ್ನತ ಸ್ಥಿತಿಗೆ ಇರುವಂತೆ ಮಾಡಿದಂಥ ವ್ಯಕ್ತಿ ಆಗಸ್ಟಸ್ ಸೀಸರ್ ಅಂತ ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಏಕಚಕ್ರಾಧಿಪತ್ಯದಲ್ಲಿದ್ದರೂ ಕೂಡ ನಿರಂಕುಶ ಅಧಿಕಾರವನ್ನು ಬಳಸ್ಕೊಳ್ಳಾರದೆ ಪ್ರಜೆಗಳಿಗೆ ಇಂಪಾರ್ಟೆನ್ಸನ್ನು ನೀಡಿ, ಪ್ರಜೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಆಡಳಿತವನ್ನು ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಸ್ಟಸ್ ಸೀಸರ್ ಆಗಿದ್ದಾನೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಈತನ ಒಂದು ಅಧಿಕಾರದ ಪ್ರಭಾವ ಹೇಗಿತ್ತು ಅಂದರೆ ಈತನ ಆಡಳಿತದ ನಂತರವೂ ಸುಮಾರು 500 ವರ್ಷಗಳ ಕಾಲ ಈತನ ಒಂದು ಆಡಳಿತದ ವ್ಯವಸ್ಥೆ ಮುಂದುವರಿತಾ ಇದೆ. ಈತನ ಒಂದು ಆಡಳಿತದ ವ್ಯವಸ್ಥೆಯನ್ನು ಹಾಕಿಕೊಟ್ಟಿದ್ದಲ್ಲ, ಅದೇ ವ್ಯವಸ್ಥೆ ಏನಾಗ್ತದೆ ಅಂದರೆ ಈತನ ಮರಣದ ನಂತರವೂ ಕೂಡ ಮುಂದುವರಿತಾ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳು ಶ್ರೇಷ್ಠ ಸಂಪತ್ತು ಮತ್ತು ಶ್ರೇಷ್ಠ ಒಂದು ಸ್ಥಾನಮಾನಗಳನ್ನು ಇತಿಹಾಸದಲ್ಲಿ ಪಡ್ಕೊಂಡಿದ್ದಾವೆ ಅಂತ ತೆಗೆದುಕೊಳ್ತೀವಿ. ಒಟ್ಟಾರೆಯಾಗಿ ದ್ವಿತೀಯ ತ್ರಿಮೂರ್ತಿಗಳಲ್ಲಿ ಪ್ರಸಿದ್ಧನಾದಂಥ ಆಗಸ್ಟಸ್ ಸೀಸರ್ ಪ್ರಮುಖ ವ್ಯಕ್ತಿಯಾಗಿ ಏಕಚಕ್ರಾಧಿಪತ್ಯವನ್ನು ಸಾಮಾನ್ಯ ಶಕಪೂರ್ವ 27 ರೋಮ್ ಸಾಮ್ರಾಜ್ಯದಲ್ಲಿ ಪಡ್ಕೊಂಡು ಸಾಕಷ್ಟು ಸುಧಾರಣೆಗಳನ್ನು ಮಾಡ್ತಾ, ಸಾಕಷ್ಟು ಕವಿ, ಸಾಹಿತಿ, ಇತಿಹಾಸಕಾರರಿಗೆ ಆಶ್ರಯವನ್ನು ನೀಡ್ತಾ ಆತ ಏನು ಮಾಡ್ದ, ತನ್ನ ಕಾಲವನ್ನು ಸಮೃದ್ಧಿ ಅಥವಾ ಸುವರ್ಣ ಯುಗವನ್ನು ಗಳಿಸ್ತಾ ಇದ್ದಾನೆ ಅಂತ ಹೇಳ್ತೀವಿ. ಆ ಕಾರಣದಿಂದನೇ ಆತನ ಕಾಲವನ್ನು ಪ್ಯಾಕ್ಸ್ ರೋಮನ ಅಥವಾ ರೋಮನನ ಶಾಂತಿಯ ಅವಧಿ ಅಂತ ಕರೀತಾ ಇದ್ದಾರೆ ಅಂತ ತೆಗೆದುಕೊಳ್ತೀವಿ. ಇಷ್ಟು ಮಾಹಿತಿ ಆಗಸ್ಟಸ್ ಸೀಸರ್ ಬಗ್ಗೆ ಏನಾಗ್ತದೆ ಇಲ್ಲಿ ಬರ್ತಾ ಇದೆ. ಸೊ ನಿಮಗೆ ಆಗಸ್ಟಸ್ ಸೀಸರ್ನ ಪ್ರಾರಂಭ ಹೇಗಿತ್ತು, ನಂತರ ಆತ ಯಾವ ಸುಧಾರಣೆಗಳನ್ನು ಜಾರಿಗೆ ತಂದ,
ಯಾಕೆ ಆತನ ಕಾಲವನ್ನು ಸುವರ್ಣ ಯುಗ ಅಂತ ಕರೀತಾರೆ ಅಂತ ಅರ್ಥವಾಗಿದೆ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಬರ್ತದೆ ಅಂದರೆ ರೋಮನ್ ನಾಗರಿಕತೆಯಲ್ಲಿ ಪೂರ್ವ ರೋಮನ್ ಸಾಮ್ರಾಜ್ಯ ಅಂತ ಮತ್ತೆ ಒಂದು ಸಾಮ್ರಾಜ್ಯ ಅಲ್ಲಿ ಪ್ರಾರಂಭವಾಗ್ತಾ ಇದೆ. ಯಾವಾಗ್ರಿ? ಆಗಸ್ಟ್ ಸೀಸರ್ನ ಮರಣದ ನಂತರ, ಸಾಮಾನ್ಯ ಶಕೆ 15 ನಂತರ ಮತ್ತೆ ಅಲ್ಲಿ ಪೂರ್ವ ರೋಮನ್ ಸಾಮ್ರಾಜ್ಯ ಅನ್ನೋದು ಉಗಮಗೊಳ್ತಾ ಇದೆ. ಅದಾದ ನಂತರ ರೋಮನ್ನರ ಕೊಡುಗೆಗಳು ಕೂಡ ಅಲ್ಲಿ ಪ್ರಾರಂಭವಾಗ್ತಾ ಇದ್ದಾವೆ. ಹಾಗಾದರೆ ಪೂರ್ವ ರೋಮನ್ ಸಾಮ್ರಾಜ್ಯ ಯಾಕೆ ಮತ್ತು ಯಾವಾಗ ಸ್ಥಾಪನೆಯಾಯಿತು, ನಂತರ ರೋಮನ್ನರ ಅದ್ಭುತವಾದಂಥ ಕೊಡುಗೆಗಳು ಏನಿದ್ದಾವೆ ಅನ್ನುವಂಥ ಮಾಹಿತಿಗಳನ್ನು ನಾವೇನು ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀವಿ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.